ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ದ ಸಂತೋಷ್ ಲಾಡ್ ಫೌಂಡೇಶನ್ ಎಲ್ಲದು ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಆತ್ಮೀಯ ಸ್ಪರ್ಧಾರ್ಥಿಗಳೇ ನಾವು ಭಾರತದ ಸಂವಿಧಾನವನ್ನು ಕುರಿತು ನಿನ್ನೆ ಕ್ಲಾಸ್ ಒಳಗೆ ಸಂವಿಧಾನದ ಭಾಗ ಐದು ಕೇಂದ್ರದ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀವಿ ಕೇಂದ್ರ ಅಂತೇಳಿ ಬಂದಾಗ ಇಲ್ಲಿ ಫಸ್ಟ್ ಆಫ್ ಆಲ್ ಐದನೇ ಭಾಗದ ಕೇಂದ್ರದೊಳಗೆ ವಿಧಿ ಐವತ್ತೆರಡರಿಂದ ಒಂದೂರ ಐವತ್ತೈದನೇ ಐವತ್ತು ಒಂದನೇ ವಿಧಿವರೆಗೆ ಕೇಂದ್ರದ ಬಗ್ಗೆ ತಿಳ್ಕೊಳ್ತೀವಿ ಆ ಕೇಂದ್ರ ಅಂತೇಳಿ ಬಂದಾಗ ಒಂದೇ ಕಾನ್ಸೆಪ್ಟ್ ರಾಷ್ಟ್ರಪತಿ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ವಿ ರಾಷ್ಟ್ರಪತಿ ಅಂತೇಳಿ ಬಂದಾಗ ನೋಡ್ರಿ ಕೇಂದ್ರ ಫಸ್ಟ್ ಕಾನ್ಸೆಪ್ಟ್ ರಾಷ್ಟ್ರಪತಿ ಐತಿ ಆ ರಾಷ್ಟ್ರಪತಿಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ವಿ ರಾಷ್ಟ್ರಪತಿ ಅಂತೇಳಿ ಬಂದಾಗ ಫಸ್ಟ್ ಅಪ್ ಆಲ್ ನೆಕ್ಸ್ಟ್ ಸ್ಲೈಡ್ ರಾಷ್ಟ್ರಪತಿ ಅಂತೇಳಿ ಬಂದಾಗ ಫಸ್ಟ್ ನೋಡ್ರಿ ಒಂದೇ ಕಾನ್ಸೆಪ್ಟ್ ರಾಷ್ಟ್ರಪತಿ ಬಗ್ಗೆ ಅಧ್ಯಯನ ಮಾಡ್ತಿದ್ವಿ ನೆಕ್ಸ್ಟ್ ಅದಾದ ನಂತರ ಅದಾದ ರಾಷ್ಟ್ರಪತಿಗಳ ಬಗ್ಗೆ ಐವತ್ತ ಎರಡನೇ ವಿಧಿಯ ಪ್ರಕಾರ ರಾಷ್ಟ್ರಪತಿ ಹುದ್ದೆ ನೆಕ್ಸ್ಟ್ ಅದಾದ ನಂತರ ಐವತ್ತೆಂಟನೇ ವಿಧಿ ಪ್ರಕಾರ ರಾಷ್ಟ್ರಪತಿ ಹುದ್ದೆಯ ಅರ್ಹತೆ ನೋಡ್ತಾ ರಾಷ್ಟ್ರಪತಿ ಹುದ್ದೆಗೆ ಯಾವ ಅರ್ಹತೆ ಇರಬೇಕು ಅಂತ ನೋಡಿದ್ವಿ ನೆಕ್ಸ್ಟ್ ಆದ ನಂತರ ರಾಷ್ಟ್ರಪತಿಗಳ ಚುನಾವಣೆ ಅಂತೇಳಿ ಐವತ್ನಾಲ್ಕನೇ ವಿಧಿ ನೋಡಿದ್ವಿ ನೆಕ್ಸ್ಟ್ ಅದಾದ ನಂತರ ಐವತ್ತೈದನೇ ವಿಧಿಯನ್ವಯ ರಾಷ್ಟ್ರಪತಿಗಳ ಚುನಾವಣಾ ರೀತಿ ಅಂತ ನೋಡ್ತೀವಿ ರಾಷ್ಟ್ರಪತಿಗಳ ಚುನಾವಣಾ ರೀತಿ ಅಥವಾ ಮತ್ತಮೌಲ್ಯ ನಿರ್ಧಾರ ಅಂತೇಳಿ ಬರುತ್ತೆ ಇಲ್ಲಿ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಭಾಗವಹಿಸುವ ಸದಸ್ಯರನ್ನು ನಾವು ಇಲೆಕ್ಟ್ರೋ ಕಾಲೇಜ್ ಮೆಂಬರ್ಸ್ ಅಂತೇಳಿ ಕರಿತಿದ್ದೀವಿ ಅಂತ ಹೇಳಿದೆ ಐವತ್ನಾಲ್ಕನೇ ವಿಧಿಯನ್ವಯ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಭಾಗವಹಿಸುವ ಸದಸ್ಯರನ್ನು ಇಲೆಕ್ಟ್ರೋ ಕಾಲೇಜ್ ಮೆಂಬರ್ಸ್ ಅಂತೇಳಿ ಕರೆದ್ರೆ ಅಲ್ಲಿ ಆ ಎಲೆಕ್ಟ್ರೋಲ್ ಕಾಲೇಜ್ ರಾಷ್ಟ್ರಪತಿಗಳ ಚುನಾವಣೆ ಪರೋಕ್ಷ ಚುನಾವಣೆ ಆಗಿರ್ತೈತಿ ಗುಪ್ತ ಮತದಾನದಿಂದ ನಡೀತಾ ಇರ್ತೈತಿ ನೆಕ್ಸ್ಟ್ ಮೌಲ್ಯ ನಿರ್ಧಾರ ಇರ್ತದೆ ಅದೇ ಸಂದರ್ಭಾಗ ಅಲ್ಲಿ ಹಾಕುವ ಸದಸ್ಯ ಚುನಾವಣೆ ಚುನಾಯಿತ ಸದಸ್ಯರು ಓಟ್ ಹಾಕುವ ಪ್ರತಿಯೊಂದು ಒಟ್ಟಿಗೆ ಮತಮೌಲ್ಯ ನಿರ್ಧಾರ ಆಗ್ತದೆ ಆ ಮತಮೌಲ್ಯ ನಿರ್ಧಾರವನ್ನು ತಿಳಿಸುವಂತ ವಿಧಿ ಐವತ್ತ ಐದನೇ ವಿಧಿ ಐವತ್ತೈದನೇ ವಿಧಿ ಅನ್ನುವ ಮತಮೌಲ್ಯ ಅಂತ ಕರ್ತೀವಿ ನಿನ್ನೆ ಕ್ಲಾಸ್ ಒಳಗೆ ನಿನ್ನೆ ಕ್ಲಾಸ್ ಒಳಗೆ ನೋಡ್ತಾ ಇದ್ವಿ ಮತಮೌಲ್ಯ ನಿರ್ಧಾರ ಆಗ್ತಿದ್ದು ಅಲ್ಲಿ ಮತಮೌಲ್ಯ ಅಂತೇಳಿ ಬಂದಾಗ ಫಸ್ಟ್ ಆಫ್ ಆಲ್ ನೋಡ್ರಿ ಒಬ್ಬ ಎಮ್ ಎಲ್ ಎ ಮತಮೌಲ್ಯವನ್ನು ನೋಡ್ತಾ ಇದ್ವಿ ಒಬ್ಬ ಎಮ್ ಎಲ್ ಎ ಮತ ಮೌಲ್ಯ ಎಷ್ಟಿತ್ತು ಅಂತ ಕೇಳಿದ್ರೆ ನಿನ್ನೆ ಕ್ಲಾಸ್ ಒಳಗೆ ಒಬ್ಬ ಎಮ್ ಎಲ್ ಎ ಮತ ಮೌಲ್ಯ ಕರ್ನಾಟಕ ರಾಜ್ಯದ ಎಷ್ಟಿತ್ತು ಅಂದ್ರೆ ಒಂದು ನೂರ ಮೂವತ್ತೊಂದು ಹೇಳಿದ್ದೆ ನೆಕ್ಸ್ಟ್ ಫಸ್ಟ್ ಆಫ್ ಆಲ್ ಎಮ್ ಎಲ್ ಎ ಮತಮ ಮೌಲ್ಯವನ್ನು ಹೆಂಗೆ ತೆಗಿಬೇಕು ಅಂದ್ರೆ ಆ ರಾಜ್ಯದ ಒಟ್ಟು ಜನಸಂಖ್ಯೆ ಆ ರಾಜ್ಯದಲ್ಲಿರುವಂಥ ಚುನಾಯಿತ ವಿಧಾನಸಭೆ ಸದಸ್ಯರಿಂದ ಭಾಗಿಸಿದಾಗ ಒಬ್ಬ ಎಮ್ ಎಲ್ ಎ ಮತ ಮೌಲ್ಯ ಬರುತ್ತೆ ನಾವು ಪ್ರಸ್ತುತ ಹತ್ತೊಂಬತ್ತು ನೂರ ಎಪ್ಪತ್ತೊಂದರ ಜನಗಣತಿಯ ಆಧಾರದ ಮೇಲೆ ಒಬ್ಬ ಎಮ್ ಎಲ್ ಎ ಮತ ಮೌಲ್ಯ ಒಂದು ನೂರ ಮೂವತ್ತೈದಾಗಿರ್ತದೆ ಹಿಂಗೆ ನಾವು ಎಲ್ಲ ರಾಜ್ಯ ರಾಜ್ಯದ ಎಂಎಲ್ಎಗಳ ಎಲ್ ಎಮೌಲ್ಯವನ್ನು ಅಲ್ಲಿ ಎಂ ಪಿಗಳ ಮತಮೌಲ್ಯ ತೆಗಬೇಕಾಗ್ತದ ಒಟ್ಟು ಎಮ್ ಎಲ್ ಎಗಳ ಒಟ್ಟು ರಾಜ್ಯಗಳ ಎಮ್ ಎಲ್ ಎಗಳ ಮತಮೌಲ್ಯವನ್ನು ತೆಗೆದುಕೊಂಡು ಅಲ್ಲಿ ಏನು ಮಾಡಬೇಕಾಗ್ತದಂದರೆ ಎಂ ಪಿಗಳ ಮತಮೌಲ್ಯ ತೆಗಬೇಕಾಗ್ತದೆ ಅಲ್ಲಿ ಎಮ್ ಎಲ್ ಎಗಳ ಒಟ್ಟು ಮತ ಮೌಲ್ಯದಿಂದ ಭಾಗಿಸ್ತೀವಿ ಒಟ್ಟು ಎಂ ಪಿಗಳು ಅಲ್ಲಿ ಸಿಕ್ಕಿರುವಂಥದ್ದು ಏಳ್ನೂರ ಎಪ್ಪತ್ತಾರಕ್ಕೆ ಭಾಗಿಸಿದಾಗ ಒಬ್ಬ ಎಂ ಪಿಯ ಮತಮೌಲ್ಯ ಎಷ್ಟು ಸಿಕ್ಕಿತ್ತು ಅಂತ ಕೇಳಿದ್ರೆ ಒಬ್ಬ ಎಂ ಪಿಯ ಮತಮೌಲ್ಯ ಒಬ್ಬ ಎಂ ಪಿಯ ಮತಮೌಲ್ಯ ಏಳ್ನೂರ ಎಂಟು ಹೇಳಿದ್ವಿ ಏಳ್ನೂರ ಎಂಟು ಹೇಳಿದ್ವಿ ರಾಷ್ಟ್ರ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಎಮ್ ಎಲ್ ಎಗಳು ಓಟ್ ಮತ್ತು ಎಂ ಪಿಗಳು ಓಟ್ ಆದರೆ ಎಲ್ಲಾ ಎಂಎಲ್ಎಗಳು ಎಲ್ ಎಗಳು ಎಲ್ಲಾ ಎಂ ಪಿಗಳು ಓಟ್ ಅಲ್ಲಿ ಹೆಂಗ ಹಾಕ್ತಾರ ಅಂತ ಕೇಳಿದ್ರೆ ಅಲ್ಲಿ ಎಂ ಪಿಗಳು ಅಂತೇಳಿ ಬಂದಾಗ ಲೋಕಸಭೆಯ ಚುನಾಯಿತ ಸದಸ್ಯರು ಓಟಾಕಿರ್ತಾರ ಹಾಕಿರ್ತಾರೆ ರಾಜ್ಯಸಭೆಯ ಚುನಾಯಿತ ಸದಸ್ಯರು ಓಟ್ ಹಾಕಿರ್ತಾರ ವಿಧಾನಸಭೆಯ ಚುನಾಯಿತ ಸದಸ್ಯರು ಓಟಾಕಿರ್ತಾರ ಈ ರೀತಿಯಾಗಿ ಎಮ್ ಎಲ್ ಎಗಳು ಮತ್ತು ಎಂ ಪಿಗಳ ಮತ ನಿರ್ಧಾರ ಆಗ್ತದೆ ಈಗ ರಾಷ್ಟ್ರಪತಿಗಳ ಚುನಾವಣೆ ಅಂತೇಳಿ ಬಂದಾಗ ಈ ರೀತಿಯಾಗಿ ಮತಮೂಲ ನಿರ್ಧಾರ ಮಾಡ್ತೀವಿ ನಿನ್ನೆ ಕ್ಲಾಸ್ ಒಳಗ ಒಬ್ಬ ಎಂ ಎಲ್ ಎ ಮತಮೌಲ್ಯ ಮತ್ತು ಒಟ್ಟು ಎಂ ಎಂ ಎಲ್ ಎ ಮತಮೌಲ್ಯ ನೋಡಿದ್ವಿ ಅಲ್ಲಿ ಎಮ್ ಎಲ್ ಎಗಳ ಮತಮೌಲ್ಯ ಎಷ್ಟಾಗಿತ್ತು ಅಂತ ಕೇಳಿದ್ರೆ ಐದು ಲಕ್ಷ ನಲವತ್ತೊಂಬತ್ತು ಸಾವಿರದ ನಾಲ್ಕುನೂರ ಎಪ್ಪತ್ನಾಲ್ಕು ಮತಮೌಲ್ಯ ಇದು ಯಾರ್ದಾಗಿತ್ತು ಅಂತ ಕೇಳಿದ್ರೆ ಎಮ್ ಎಲ್ ಎ ಮತಮೌಲ್ಯ ಆಗಿತ್ತು ಅದೇ ರೀತಿಯಾಗಿ ಎಂ ಪಿಗಳ ಮತ ಮೌಲ್ಯವನ್ನು ಒಬ್ಬ ಎಂ ಪಿಯ ಮತ ಮೌಲ್ಯವನ್ನು ಒಬ್ಬ ಎಂ ಪಿಯ ಮತಮೌಲ್ಯವನ್ನು ಎಷ್ಟಿರ್ತದಂದ್ರೆ ಏಳ್ನೂರ ಎಂಟು ಅಂತೇಳಿತ್ತು ಅದನ್ನು ಏಳ್ನೂರ ಎಂಟಕ್ಕೆ ಎಂಟು ಮಾಡಿದಾಗ ಎಷ್ಟಾಗ್ತದಂದ್ರೆ ಏಳ್ನೂರ ಎಪ್ಪು ಇಪ್ಪತ್ತಾರ ಇಂಟು ಮಾಡ್ರಿ ಅಲ್ಲಿ ನಿಮಗೆ ಎಷ್ಟು ಸಿಗ್ತದ ಅಂತ ಕೇಳಿದ್ರೆ ಐದು ಲಕ್ಷ ನಲವತ್ತೊಂಬತ್ತು ಸಾವಿರದ ನಾಲ್ಕು ನೂರ ಎಂಟು ಮತ ಮೌಲ್ಯ ಸಿಗ್ತೈತಿ ಇದು ಎಮ್ ಎಲ್ ಎ ಮತ ಮೌಲ್ಯ ಆಗಿದ್ರೆ ಇದು ಎಂ ಪಿಗಳ ಮೌಲ್ಯ ಆಗಿರ್ತೈತಿ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಎಮ್ ಎಲ್ ಎ ಮತ್ತು ಎಂ ಪಿಗಳ ಮತ ಮೌಲ್ಯವನ್ನ ನಾವು ಪರಿಗಣಿಸ್ತೀವಿ ಅಲ್ಲಿ ಒಟ್ಟು ರಾಜ್ಯಗಳ ಎಮ್ ಎಲ್ ಎಗಳ ಮತ ಮೌಲ್ಯ ಐದು ಲಕ್ಷ ನಲವತ್ತೊಂಬತ್ತು ಸಾವಿರದ ನಾಲ್ಕು ನೂರ ಎಪ್ಪತ್ನಾಲ್ಕು ಒಟ್ಟು ರಾಜ್ಯಗಳ ಎಮ್ ಎಲ್ ಎಗಳ ಮತ ಮೌಲ್ಯ ಒಟ್ಟು ಎಂಪಿಗಳ ಮತ್ತ ಮೌಲ್ಯ ಐದು ಲಕ್ಷ ನಲವತ್ತೊಂಬತ್ತು ಸಾವಿರದ ನಾಲ್ಕು ನೂರ ಎಂಟಾಗಿರ್ತದೆ ಇವೆರಡನ್ನ ಕೂಡಿಸಿದಾಗ ಇವೆರಡನ್ನ ಕೂಡಿಸಿದಾಗ ಎಷ್ಟಾಗ್ತದ ಅಂತ ಕೇಳಿದ್ರೆ ನೋಡ್ರಿ ಹತ್ತು ಲಕ್ಷ ತೊಂಬತ್ತೆಂಟು ಸಾವಿರದ ಎಂಟು ನೂರ ಹತ್ತು ಲಕ್ಷ ತೊಂಬತ್ತೆಂಟು ಸಾವಿರದ ಎಂಟು ನೂರ ಎಂಬತ್ತೆರಡು ಮತಮೌಲ್ಯ ಆಗ್ತದೆ ಇದು ರಾಷ್ಟ್ರಪತಿಗಳ ಚುನಾವಣೆಯಲ್ಲಿರುವಂತ ಒಟ್ಟು ಮತಮೌಲ್ಯ ಎಷ್ಟಾಗಿರ್ತದೆ ಈ ಮತಮೌಲ್ಯದಲ್ಲಿ ಈ ಮತಮೌಲ್ಯದಲ್ಲಿ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಸ್ಪರ್ಧಿಸಿರುವಂಥ ಅಭ್ಯರ್ಥಿ ಏನು ಮಾಡಬೇಕು ಅಂದರೆ ಈ ಮತಮೌಲ್ಯದಲ್ಲಿ ಐವತ್ತು ಪ್ರತಿಶತಕ್ಕಿಂತ ಹೆಚ್ಚು ಮತವನ್ನು ಪಡೆದುಕೊಳ್ಬೇಕು ಅಂತ ಹೇಳಿ ಬರ್ತದೆ ಇದರೊಳಗೆ ಏನಾಗ್ತದ್ರಿ ಐವತ್ ಪರ್ಸೆಂಟ್ ಕಿತ್ತ ಯಾರು ಹೆಚ್ಚು ಮತವನ್ನ ಪಡೆದುಕೊಳ್ತಾರ ಅವರು ರಾಷ್ಟ್ರಪತಿ ಅಭ್ಯರ್ಥಿಯಾಗಿ ಅಲ್ಲಿ ಆಯ್ಕೆ ಆಗ್ತಾರೆ ಈ ರೀತಿಯಾಗಿ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಮತಮೌಲ್ಯ ನಿರ್ಧಾರ ಆಗ್ತದೆ ಇದು ರಾಷ್ಟ್ರಪತಿಗಳ ಚುನಾವಣೆಯಲ್ಲಿರುವಂತ ಮತಮೌಲ್ಯವನ್ನ ನಾವೀ ರೀತಿ ಮಾಡ್ತೀವಿ ಆದರೆ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಈ ರೀತಿ ಮತಮೌಲ್ಯ ನಿರ್ಧಾರ ಮಾಡಿದಾಗ ಮತಮೌಲ್ಯವನ್ನು ನಿರ್ಧಾರ ಮಾಡಿದಾಗ ರಾಷ್ಟ್ರಪತಿಗಳ ಚುನಾವಣೆ ಮತಮೌಲ್ಯ ನಿರ್ಧಾರ ಮಾಡಿದಾಗ ರಾಷ್ಟ್ರಪತಿಗಳ ಆಯ್ಕೆ ಆದರು ಆಯ್ಕೆಯಾದ ನಂತರ ಅವರಿಗೆ ಐವತ್ತಾರನೇ ವಿದ್ಯನ್ವಯ ಐವತ್ತ ಆರನೇ ವಿದ್ಯನ್ವಯ ರಾಷ್ಟ್ರಪತಿಗಳ ಆಯ್ಕೆ ಆದ ನಂತರ ಅವರಿಗೆ ಅಧಿಕಾರ ಅವಧಿ ಅಂತೇಳಿ ತಿಳಿಸ್ತೈತಿ ಸಂವಿಧಾನದ ಐವತ್ತಾರನೇ ವಿದ್ಯನ್ವಯ ಐವತ್ತಾರನೇ ವಿದ್ಯನ್ವಯ ರಾಷ್ಟ್ರಪತಿಗಳ ಅಧಿಕಾರ ಅವಧಿ ಅಂತ ತಿಳಿಸ್ತೈತಿ ರಾಷ್ಟ್ರಪತಿಗಳ ಅಧಿಕಾರ ಅವಧಿ ಎಷ್ಟು ವರ್ಷ ಆಗಿರ್ತದೆ ಅಂದರೆ ನಿಮಗೆ ಸಾಮಾನ್ಯವಾಗಿ ಹೇಳ್ತಿರ್ತಾರ ರಾಷ್ಟ್ರಪತಿಗಳ ಅಧಿಕಾರ ಅವಧಿ ಐದು ವರ್ಷ ಅಂತ ಕರ್ತೀವಿ ರಾಷ್ಟ್ರಪತಿಗಳ ಅಧಿಕಾರಾವಧಿ ಎಷ್ಟು ವರ್ಷ ಅಂದ್ರೆ ಐದು ವರ್ಷ ಅಂತ ಕರ್ತೀವಿ ಆದರೆ ಐದು ವರ್ಷನೇ ಇರ್ತೈತಿ ಅಂತ ಕೇಳಿದ್ರೆ ಇರಂಗಿಲ್ಲ ರಾಷ್ಟ್ರಪತಿಗಳ ಅಧಿಕಾರಾವಧಿ ಎಷ್ಟು ಆಗಿರ್ತದೆ ಅಂತ ಕೇಳಿದ್ರೆ ಅದಕ್ಕಿಂತ ಮುಂಚೆ ಅವರು ರಾಜೀನಾಮೆ ಕೂಡ ನೀಡಬಹುದು ಅಥವಾ ನಿಧನ ಹೊಂದಬೋದು ಅಥವಾ ಪದಚ್ಯುತಿ ಆಗ್ಬೋದು ಅದಕ್ಕಿಂತ ಮುಂಚೆ ಆ ಸ್ಥಾನ ಕಾಲಾಗಿತ್ತಂದರೆ ಅಧಿಕಾರಾವಧಿ ಮುಗಿದಿರ್ತದೆ ಇದು ರಾಷ್ಟ್ರಪತಿಗಳ ಅಧಿಕಾರಾವಧಿ ಅಂತೇಳಿ ಬರ್ತಿ ರಾಷ್ಟ್ರಪತಿಗಳು ಅಧಿಕಾರಾವಧಿ ಯಾವಾಗ ಸ್ಟಾರ್ಟ್ ಆಗ್ತದ ರಾಷ್ಟ್ರಪತಿಗಳ ಅಧಿಕಾರವಧಿ ಇಲ್ಲಿ ಹೇಳಿದಿವೆ ಐದು ವರ್ಷ ಅಂತ ಹೇಳಿದ್ವಿ ಯಾವಾಗ ಸ್ಟಾರ್ಟ್ ಆಗ್ತದ ಅಂತ ಕೇಳಿದ್ರೆ ರಾಷ್ಟ್ರಪತಿಗಳ ಅಧಿಕಾರಾವಧಿ ಯಾವಾಗ ಸ್ಟಾರ್ಟ್ ಆಗ್ತದೆ ಅಂದ್ರೆ ಚುನಾವಣೆ ಆದ ನಂತರ ಸ್ಟಾರ್ಟ್ ಆಗ್ತದೋ ಅಥವಾ ಮತ ಎಣಿಕೆ ಮುಗಿದ ನಂತರ ಸ್ಟಾರ್ಟ್ ಆಗ್ತದೋ ಯಾವಾಗ ಸ್ಟಾರ್ಟ್ ಆಗ್ತದ ಹೇಳಿ ಕ್ವಶನ್ ಮಾರ್ಕ್ ಬಂದಾಗ ಅಲ್ಲಿ ರಾಷ್ಟ್ರಪತಿಗಳ ಅಧಿಕಾರಾವಧಿ ಅಂದ್ರೆ ರಾಷ್ಟ್ರಪತಿಗಳ ಚುನಾವಣೆ ಮುಗಿದಾದ ನಂತರ ರಾಷ್ಟ್ರಪತಿಗಳು ಯಾವಾಗ ರಾಷ್ಟ್ರಪತಿಗಳ ಭವನವನ್ನು ಪ್ರವೇಶ ಮಾಡಿ ಅಧಿಕಾರವನ್ನು ಹಿಡ್ಕೊಳ್ತಾರ ಆ ದಿನದಿಂದ ಮುಂದಿನ ಐದು ವರ್ಷದವರೆಗೆ ರಾಷ್ಟ್ರಪತಿಗಳ ಚುನಾವಣೆ ಅಧಿಕಾರ ಐದು ವರ್ಷ ಆಗಿರ್ತೈತಿ ಈ ರೀತಿಯಾಗಿ ರಾಷ್ಟ್ರಪತಿಗಳ ಅಧಿಕಾರಾವಧಿ ಐದು ವರ್ಷ ಅಂತೇಳಿ ಬರ್ತೈತಿ ಇದು ರಾಷ್ಟ್ರಪತಿಗಳ ಅಧಿಕಾರಾವಧಿ ಐದು ವರ್ಷ ಅಂತೇಳಿ ಬಂದಾಗ ನೆಕ್ಸ್ಟ್ ಬರುವಂಥ ವಿಧಿ ರಾಷ್ಟ್ರಪತಿಗಳ ಬಗ್ಗೆ ತಿಳಿಸುವಂಥ ವಿಧಿ ಐವತ್ತೇಳನೇ ವಿಧಿ ಪ್ರಕಾರ ಏನು ಹೇಳ್ತದ ಅಂತ ಕೇಳಿದ್ರೆ ರಾಷ್ಟ್ರಪತಿಗಳ ಮರು ಚುನಾವಣೆ ಅಂತೇಳಿ ಬರ್ತೈತಿ ರಾಷ್ಟ್ರಪತಿಗಳ ಮರು ಚುನಾವಣೆ ಅಂತೇಳಿ ಬರ್ತೈತಿ ರಾಷ್ಟ್ರಪತಿಯ ಮರು ಚುನಾವಣೆ ಅಂತ ಬಂದಾಗ ರಾಷ್ಟ್ರಪತಿಗಳು ರಾಷ್ಟ್ರಪತಿಗಳು ಒಬ್ಬ ಅಭ್ಯರ್ಥಿ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಎಷ್ಟು ಸಾರಿ ಸ್ಪರ್ಧಿಸಬಹುದು ಅಂತ ಕೇಳಿದ್ರೆ ಒಬ್ಬ ಅಭ್ಯರ್ಥಿ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಒಬ್ಬ ಅಭ್ಯರ್ಥಿ ಭಾರತದೊಳಗೆ ಒಬ್ಬ ರಾಷ್ಟ್ರಪತಿಯಾಗಿ ಚುನಾವಣೆ ನಿಂತಿರುವಂಥ ಅಭ್ಯರ್ಥಿ ಮರುವಾಗಿ ರಿಟರ್ನ್ ಎಷ್ಟು ಸಾರಿ ಬೇಕಾದರೂ ಮರು ಸ್ಪರ್ಧಿಸಬಹುದು ಆದರೆ ರಾಷ್ಟ್ರಪತಿಗಳ ಚುನಾವಣೆ ಸ್ಪರ್ಧಿಸುವಂಥ ಅಭ್ಯರ್ಥಿ ಎಷ್ಟು ಸಾರಿ ಬೇಕಾದರೂ ಸ್ಪರ್ಧಿಸಬಹುದು ಅಮೆರಿಕದೊಳಗು ಕೂಡ ಒಬ್ಬ ರಾಷ್ಟ್ರಪತಿ ಅಂತೇಳಿ ಬಂದಾಗ ಅಲ್ಲಿ ಕೇವಲ ಎರಡು ಅವಧಿಗೆ ಮಾತ್ರ ಸೀಮಿತವಾಗಿರ್ತತಿ ಕೇವಲ ಎರಡವದಿಗೆ ಅವಧಿಗೆ ಮಾತ್ರ ಸಮೇತ ಆದರೆ ಈ ರಾಷ್ಟ್ರಪತಿ ಚುನಾವಣೆ ಮರು ಚುನಾವಣೆ ಅಂತೇಳಿ ಬಂದಾಗ ನೋಡ್ರಿ ರಾಷ್ಟ್ರಪತಿಗಳು ರಾಷ್ಟ್ರಪತಿಗಳ ಚುನಾವಣೆ ಪ್ರತಿ ಐದು ವರ್ಷಗಳ ಮುಂದೆ ನಡೀತೈತಿ ಆದರೆ ಮರು ಚುನಾವಣೆ ಅಂತೇಳಿ ಬಂದಾಗ ಈ ರಾಷ್ಟ್ರಪತಿಗಳ ಚುನಾವಣೆ ಐದು ವರ್ಷಕ್ಕೆ ಮುಗಿಯುವುದಕ್ಕಿಂತ ಮುಂಚೆನೆ ಆರು ತಿಂಗಳ ಮುಂಚೆ ಏನ್ ಮಾಡ್ತಾರೆ ರಾಷ್ಟ್ರಪತಿಗಳ ಚುನಾವಣೆ ನಡೆಸ್ತಾರ ಆ ರಾಷ್ಟ್ರಪತಿಗಳ ಚುನಾವಣೆ ಅವಧಿ ಮುಗಿಯೋಕ್ಕಿಂತ ಮುಂಚೆ ಆರು ತಿಂಗಳೊಳಗೆ ಚುನಾವಣೆ ಸರಾ ಹಂಗಂದ್ರೆ ಈಗಿರುವಂತ ರಾಷ್ಟ್ರಪತಿಗಳು ಮಾಡಬಹುದು ಅಂತ ಕೇಳಿದ್ರೆ ಅವರು ಕೂಡ ಆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬಹುದು ಸ್ಪರ್ಧೆ ಮಾಡಕ್ಕೆ ಅವಕಾಶ ಅದಕ್ಕ ಒಬ್ಬ ಅಭ್ಯರ್ಥಿ ಎಷ್ಟು ಸಾರಿ ಬೇಕಾದ್ರೂ ಏನ್ ರೀ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಮರು ಸ್ಪರ್ಧಿಸಬಹುದು ಅಂತ ಹೇಳಿ ಬರುತ್ತೆ ಭಾರತದ ರಾಷ್ಟ್ರಪತಿ ಬಗ್ಗೆ ಇಷ್ಟು ವ್ಯವಸ್ಥೆ ಇದು ರಾಷ್ಟ್ರಪತಿ ಮರು ಚುನಾವಣೆ ಅಂತ ಬರುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಬರುವಂತ ವ್ಯವಸ್ಥೆ ರಾಷ್ಟ್ರಪತಿ ಆದ ನಂತರ ರಾಷ್ಟ್ರಪತಿ ಆದ ನಂತರ ರಾಷ್ಟ್ರಪತಿಗೆ ಪ್ರಮಾಣ ವಚನ ಅಂತೇಳಿ ಬರ್ತೈತಿ ನೋಡ್ರಿ ರಾಷ್ಟ್ರಪತಿ ವಚನ ಅಂತೇಳಿ ಬರ್ತದೆ ಫಸ್ಟ್ ಆಫ್ ಆಲ್ ರಾಷ್ಟ್ರಪತಿ ನೋಡ್ರಿ ರಾಷ್ಟ್ರಪತಿ ಪ್ರಮಾಣ ಅಂತ ಅಂತೇಳಿ ಬಂದಾಗ ತಿಳಿಸುವಂತ ವಿಧಿ ಅರವತ್ತನೇ ವಿಧಿ ಪ್ರಕಾರ ರಾಷ್ಟ್ರಪತಿಗಳ ಪ್ರಮಾಣ ವಚನ ಅಥವಾ ಪ್ರತಿಜ್ಞಾ ವಿಧಿ ಅಂತೇಳಿ ಬರ್ತೈತಿ ನೋಡ್ರಿ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಅಹ್ ಗೆದ್ದಿರುವಂತ ಅಭ್ಯರ್ಥಿ ಏನ್ ಮಾಡ್ತಾರ ಅಂತ ಕೇಳಿದ್ರೆ ಪ್ರಮಾಣ ವಚನ ಪಡೆದುಕೊಳ್ಬೇಕು ನಮ್ಮ ಸಂವಿಧಾನದೊಳಗೆ ಏನೈತಿ ಅಂತ ಕೇಳಿದ್ರೆ ಯಾವುದೇ ಒಬ್ಬ ವ್ಯಕ್ತಿ ಒಂದು ವ್ಯವಸ್ಥೆ ಒಂದು ಅಧಿಕಾರ ಕೊಡ್ತಿದ್ವಿ ಅಂದ್ರೆ ಆ ವ್ಯಕ್ತಿ ಕಂಪಲ್ಸರಿ ಪ್ರಮಾಣ ವಚನ ತೆಗೆದುಕೊಂಡೇ ಅಧಿಕಾರದಾಗ ಮುಂದುವರಬೇಕಾಗುತ್ತದೆ ಆ ರಾಷ್ಟ್ರಪತಿಗಳ ಪ್ರಮಾಣ ವಚನ ಬಗ್ಗೆ ತಿಳಿಸುವಂತ ವಿಧಿ ಅರವತ್ತನೇ ಅರವತ್ತನೇ ವಿಧಿ ರಾಷ್ಟ್ರಪತಿಗಳಿಗೆ ಪ್ರಮಾಣ ವಚನವನ್ನು ಯಾರು ಬೋಧಿಸುತ್ತಾರೆ ಅಂತೇಳಿ ಬಂದಾಗ ಫಸ್ಟ್ ಆಫ್ ಆಲ್ ರಾಷ್ಟ್ರಪತಿಯಾಗಿ ಆಯ್ಕೆಯಾಗಿರುವಂತಹ ಅಭ್ಯರ್ಥಿಗೆ ರಾಷ್ಟ್ರಪತಿಗಳಿಗೆ ಪ್ರಮಾಣ ವಚನವನ್ನು ಬೋಧಿಸೋರು ರಾಷ್ಟ್ರಪತಿಗಳಿಗೆ ಪ್ರಮಾಣ ವಚನ ಬೋಧಿಸೋರು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ರಾಷ್ಟ್ರಪತಿಗಳಿಗೆ ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ ಒಂದು ವೇಳೆ ರಾಷ್ಟ್ರಪತಿಗಳಿಗೆ ಪ್ರಮಾಣ ವಚನ ಬೋಧಿಸಬೇಕು ಅಂದ್ರೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶ ಇರಲಿಲ್ಲ ಅಂದ್ರೆ ಅಲ್ಲಿ ಯಾರು ಪ್ರಮಾಣ ವಚನವನ್ನು ಬೋಧಿಸ್ತಾರ ಅಂತ ಕೇಳಿದ್ರೆ ಸುಪ್ರೀಂ ಕೋರ್ಟಿನ ಹಿರಿಯ ನ್ಯಾಯಾಧೀಶರ ರಾಷ್ಟ್ರಪತಿಗಳಿಗೆ ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ ಆದ್ರೆ ಯಾವುದೇ ವ್ಯಕ್ತಿ ಪ್ರಮಾಣ ವಚನವನ್ನು ತೆಗೆದುಕೊಳ್ಬೇಕಾದ್ರೆ ನೋಡ್ರಿ ಎಂ ಎಲ್ ಎಗಳು ಎಂ ಪ್ರಮಾಣ ವಚನ ತಗೋಬೇಕು ಅಂದ್ರೆ ದೇವರ ಹೆಸರು ಮೇಲೆ ತಗೋಬಹುದು ಅಥವಾ ರೈತರ ಹೆಸರು ಮೇಲೆ ತಗೋಬಹುದು ಅವರವರ ತಂದೆ ತಾಯಿ ಹೆಸರು ಮೇಲೆ ತಗೋಬಹುದು ಆದರೆ ರಾಷ್ಟ್ರಪತಿಗಳು ಪ್ರಮಾಣ ವಚನವನ್ನು ಯಾರ ಹೆಸರಿನ ಮೇಲೆ ಪಡೆದುಕೊಳ್ತಾರ ಅಂತ ಕೇಳಿದ್ರೆ ರಾಷ್ಟ್ರ ರಾಷ್ಟ್ರಪತಿಗಳು ತಮ್ಮ ಪ್ರಮಾಣ ವಚನವನ್ನು ಸಂವಿಧಾನದ ಹೆಸರಿನ ಮೇಲೆ ಪ್ರಮಾಣ ವಚನವನ್ನು ಮಾಡುವಂತಹ ಅಧಿಕಾರ ರಾಷ್ಟ್ರಪತಿಗಳಿಗೆ ಇದು ರಾಷ್ಟ್ರಪತಿಗಳು ಪ್ರಮಾಣ ವಚನ ಅಂತ ಬರುತ್ತೆ ರಾಷ್ಟ್ರಪತಿಗಳ ಪ್ರಮಾಣ ವಚನ ಆದ ನಂತರ ಅವರಿಗೆ ಅಧಿಕಾರವನ್ನು ನೋಡಿದಿವಿ ನೆಕ್ಸ್ಟ್ ರಾಷ್ಟ್ರಪತಿ ಹುದ್ದೆಗೆ ರಾಷ್ಟ್ರಪತಿ ಹುದ್ದೆಗೆ ನಿರ್ಬಂಧಗಳು ಅಥವಾ ಷರತ್ತುಗಳು ಅಂತೇಳಿ ಬರ್ತೈತಿ ನಿರ್ಬಂಧ ಅಥವಾ ಷರತ್ತುಗಳು ಅಂತೇಳಿ ಬರ್ತೀವಿ ನೋಡ್ರಿ ರಾಷ್ಟ್ರಪತಿ ಹುದ್ದೆಗೆ ಷರತ್ತುಗಳೇನಿರ್ತವೆ ನಿರ್ಬಂಧಗಳು ಏನಿರ್ತವೆ ಅಂತ ಕೇಳಿದ್ರೆ ಫಸ್ಟ್ ಆಫ್ ಆಲ್ ರಾಷ್ಟ್ರಪತಿ ಆಗಬೇಕಾಗಿರುವಂಥ ಒಬ್ಬ ಅಭ್ಯರ್ಥಿ ಅಲ್ಲಿ ರಾಷ್ಟ್ರಪತಿಗಳ ಚುನಾವಣೆ ಸ್ಪರ್ಧೆ ಮಾಡ್ತಿದ್ದಂದ್ರೆ ಅಂದ್ರೆ ಫಸ್ಟ್ ಆಫ್ ಆಲ್ ಆ ವ್ಯಕ್ತಿ ಯಾವುದೇ ಪಕ್ಷದ ಯಾವುದೇ ಪಕ್ಷದ ಪ್ರಾಥಮಿಕ ಸದಸ್ಯತ್ವವನ್ನು ಹೊಂದಿರಬಾರ್ದು ಅಂತೇಳಿ ಬರುತ್ತೆ ಯಾವುದೇ ಒಂದು ಪಕ್ಷದ ಪ್ರಾಥಮಿಕ ಸದಸ್ಯತ್ವವನ್ನು ಹೊಂದಿರಬಾರ್ದು ಆ ವ್ಯಕ್ತಿ ಎರಡನೇದಾಗಿ ಆ ವ್ಯಕ್ತಿ ಯಾವುದೇ ಶಾಸಕಾಂಗದ ಸದಸ್ಯತ್ವವನ್ನು ಹೊಂದಿರಬಾರ್ದು ಅಂತೇಳಿ ಬರುತ್ತೆ ಯಾವುದೇ ಶಾಸಕಾಂಗದ ಸದಸ್ಯತ್ವವನ್ನು ಹೊಂದಿರಬಾರ್ದು ಒಂದು ವೇಳೆ ಹೊಂದಿದ್ರೆ ರಾಜೀನಾಮೆ ಕೊಡಬೇಕು ಆಗ್ತದೆ ನೆಕ್ಸ್ಟ್ ಮತ್ತೇನು ಶರತ್ ಐತಿ ಅಂತ ಕೇಳಿದ್ರೆ ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರ್ದು ಅಂತೇಳಿಬರ್ತೀವಿ ಹೊಂದಿರಬಾರ್ದು ಅಂತೇಳಿ ಬರುತ್ತೆ ಯಾವುದೇ ಲಾಭದಾಯಕ ಹುದ್ದೆ ಅಂದ್ರೆ ಪ್ರತಿ ತಿಂಗಳವಾಗಿ ವೇತನ ಬರುವಂಥ ಯಾವುದಾದ್ರೂ ಒಂದು ಹುದ್ದೆ ಇರಬಾರದು ಇರಬಾರ್ದು ಅಂತ ಹೇಳ್ತೀವಿ ನಾವು ನೋಡ್ರಿ ಅದಕ್ಕೆ ಒಂದು ಈಗ ಎಮ್ ಎಲ್ ಎಗಳು ಎಂ ಪಿಗಳು ಇರ್ತಾರ ಅಂತ ಹೇಳ್ತೀವಿ ಆದ್ರೆ ಅವರಿಗೆ ನಾವು ವೇತನ ಅನ್ನೋ ಕೊಡೋಂಗಿಲ್ಲ ಅವರಿಗೆ ಬತ್ತೆ ಅಂತೇಳಿ ಕೊಡ್ತೀವಿ ಅವರಿಗೆ ಸೌಲಭ್ಯಗಳು ಅಂತ ಹೇಳ್ಕೊಡ್ತೀವಿ ಅದಕ್ಕೆ ಅದು ವೇತನ ಅಂತೇಳಿ ಪರಿಗಣಿಸಂಗ್ಲ ಇದು ರಾಷ್ಟ್ರಪತಿಗಳಿಗೆ ನಿರ್ಬಂಧಗಳು ಅಂತೇಳಿ ಬರುತ್ತೆ ಅದೇ ರೀತಿಯಾಗಿ ಇದೇ ಐವತ್ತೊಂಬತ್ತನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳಿಗೆ ಸೌಲಭ್ಯಗಳು ಅಂತೇಳಿ ಬರ್ತೈತಿ ರಾಷ್ಟ್ರಪತಿಗಳಿಗೆ ಸೌಲಭ್ಯಗಳು ಅಂತೇಳಿ ಬಂದಾಗ ನೋಡ್ರಿ ರಾಷ್ಟ್ರಪತಿಗಳಿಗೆ ಸೌಲಭ್ಯ ಏನೇನತದ ಅಂತ ಕೇಳಿದ್ರೆ ಫಸ್ಟ್ ಆಫ್ ಆಲ್ ರಾಷ್ಟ್ರಪತಿಗಳಿಗೆ ವಾಸಕ್ಕೆ ಯೋಗ್ಯ ಉಚಿತವಾದ ರಾಷ್ಟ್ರಪತಿಗಳ ಭವನ ಇರ್ತೈತಿ ಈ ರಾಷ್ಟ್ರಪತಿಗಳ ಭವನ ಅಂತೇಳಿ ಬಂದಾಗ ರಾಷ್ಟ್ರಪತಿಗಳ ಭವನ ಎಲ್ಲೈತಿ ಐತಿ ಅಂತ ಕೇಳಿದ್ರೆ ನೋಡ್ರಿ ಫಸ್ಟ್ ಆಫ್ ಆಲ್ ರಾಷ್ಟ್ರಪತಿಗಳ ಭವನ ಎಲ್ಲೈತಿ ಐತಿ ಅಂತ ಕೇಳಿದ್ರೆ ನೆಕ್ಸ್ಟ್ ನೋಡ್ರಿ ರಾಷ್ಟ್ರಪತಿಗಳ ಭವನ ದೆಹಲಿಯಲ್ಲಿ ಐತಿ ರಾಷ್ಟ್ರಪತಿಗಳ ಭವನ ರಾಷ್ಟ್ರಪತಿಗಳ ಭವನ ದೆಹಲಿಯಲ್ಲಿ ಐತಿ ರಾಷ್ಟ್ರಪತಿಗಳ ಭವನ ದೆಹಲಿಯಲ್ಲಿ ರಾಷ್ಟ್ರ ರಾಷ್ಟ್ರಪತಿಗಳ ಭವನ ದೆಹಲಿಯಲ್ಲಿ ಐತಿ ಈ ರಾಷ್ಟ್ರಪತಿಗಳ ಭವನ ರಶಿನಾ ಹಿಲ್ ಬೆಟ್ಟದ ಮೇಲೆ ಐತಿ ಈ ರಾಷ್ಟ್ರಪತಿಗಳ ಭವನ ಯಾವಾಗ ನಿರ್ಮಾಣ ಆಗಿದೆ ಅಂತ ಕೇಳಿದ್ರೆ ಹತ್ತೊಂಬತ್ ನೂರ ಇಪ್ಪತ್ತೊಂಬತ್ತರೊಳಗ ಉದ್ಘಾಟನೆ ಆಗ್ತದೆ ರಾಷ್ಟ್ರಪತಿಗಳ ಭವನದ್ದು ಆದ್ರೆ ಈ ರಾಷ್ಟ್ರಪತಿಗಳ ಭವನದ ಕಟ್ಟಡ ಹತ್ತೊಂಬತ್ ನೂರ ಪ್ರಾರಂಭವಾಗಿ ಪ್ರಾರಂಭ ಆಗಿ ಹತ್ತೊಂಬತ್ ನೂರ ಇಪ್ಪತ್ತೊಂಬತ್ತರ ಕೊನೆಗೊಳತೈತಿ ಆದ್ರೆ ಈ ರಾಷ್ಟ್ರಪತಿಗಳ ಭವನ ಹತ್ತೊಂಬತ್ತು ನೂರ ಐವತ್ತೈದರವರೆಗೆ ಈ ರಾಷ್ಟ್ರಪತಿಗಳ ಭವನದೊಳಗ ವಯಸ್ ವಾಸ ಮಾಡ್ತಿದ್ರು ಹತ್ತೊಂಬತ್ ನೂರ ಐವತ್ತರ ನಂತರ ಈ ರಾಷ್ಟ್ರಪತಿಗಳ ಭವನದೊಳಗ ರಾಷ್ಟ್ರಪತಿಗಳು ವಾಸ ಮಾಡ್ತಾರೆ ಈ ರಾಷ್ಟ್ರಪತಿಗಳ ಭವನ ದೆಹಲಿಯಲ್ಲಿ ರೈಶಿನ ಹಿಲ್ ಬೆಟ್ಟದ ಮೇಲೆ ಐತಿ ಈ ರಾಷ್ಟ್ರಪತಿಗಳ ಭವನದೊಳಗ ರಾಷ್ಟ್ರಪತಿ ಭವನದೊಳಗ ಒಟ್ಟು ಮುನ್ನೂರ ನಲವತ್ತು ಕೊಠಡಿಗಳದವು ಒಟ್ಟು ಮುನ್ನೂರ ನಲ್ವತ್ತು ಕೊಠಡಿಗಳದವು ಈ ರಾಷ್ಟ್ರಪತಿಗಳ ಭವನದ ಮುಂದ ಅಲ್ಲಿ ಮೊಘಲ್ ಗಾರ್ಡನ್ ಐತಿ ಮೊಘಲ್ ಗಾರ್ಡನ್ ಐತಿ ಜೊತೆಗೆ ರಾಷ್ಟ್ರಪತಿಗಳ ಭವನದೊಳಗ ಪ್ರತಿ ವರ್ಷ ಪ್ರತಿ ವರ್ಷ ಫೆಬ್ರವರಿ ಮಾರ್ಚ್ ಮತ್ತು ಫೆಬ್ರವರಿದೊಳಗ ಅಲ್ಲಿ ಫ್ಲವರ್ ಪುಷ್ಪ ಫಲ ಪ್ರದರ್ಶನ ಆಗ್ತಿರ್ತದ ಈ ರಾಷ್ಟ್ರಪತಿ ಭವನದೊಳಗ ರಾಷ್ಟ್ರಪತಿಗಳು ವಾಸ ಮಾಡ್ತಿರ್ತಾರೆ ರಾಷ್ಟ್ರಪತಿಗಳಿಗೆ ವಾಸ ಮಾಡಲು ಯೋಗ್ಯವಾಗಿರುವಂತ ರಾಷ್ಟ್ರಪತಿ ಭವನ ಜೊತೆಗೆ ರಾಷ್ಟ್ರಪತಿಗಳಿಗೆ ಭವನ ದೆಹಲಿ ಒಳಗಿದ್ರೆ ರಾಷ್ಟ್ರಪತಿಗಳ ನಿವಾಸ ಅಂತ ಹೇಳಿ ಬರ್ತಿ ರಾಷ್ಟ್ರಪತಿಗಳಿಗೆ ನಿವಾಸ ಅಂತೇಳಿ ಬಂದಾಗ ರಾಷ್ಟ್ರಪತಿಗಳಿಗೆ ನಿವಾಸ ಎಲ್ಲೈತಿ ಅಂತ ಕೇಳಿದ್ರೆ ಹಿಮಾಚಲ ಪ್ರದೇಶದ ಶಿಮ್ಲಾದೊಳಗಡೆ ರಾಷ್ಟ್ರಪತಿಗಳ ನಿವಾಸ ಐತಿ ನೆಕ್ಸ್ಟ್ ರಾಷ್ಟ್ರಪತಿಗಳ ನಿಲಯ ಅಂತೇಳಿ ಬರುತ್ತೆ ರಾಷ್ಟ್ರಪತಿಗಳ ನಿಲಯ ಎಲ್ಲೈತಿ ಅಂತ ಕೇಳಿದ್ರೆ ಆ ಹೈದರಾಬಾದ್ ಒಳಗೆ ರಾಷ್ಟ್ರಪತಿಗಳ ನಿಲಯ ಅಂತೇಳಿ ಬರುತ್ತೆ ಜೊತೆಗೆ ರಾಷ್ಟ್ರಪತಿಗಳಿಗೆ ಪ್ರತಿ ಮಾಸಿಕವಾಗಿ ಐದು ಲಕ್ಷ ರೂಪಾಯಿ ವೇತನವನ್ನು ಪಡೆದುಕೊಳ್ತಿರ್ತಾರೆ ಉಚಿತವಾದ ಸಿಬ್ಬಂದಿ ವರ್ಗ ಉಚಿತವಾದ ಸಾರಿಗೆ ಸೌಲಭ್ಯ ಉಚಿತವಾದ ಸಾರಿಗೆ ವ್ಯವಸ್ಥೆ ಇರ್ತೈತಿ ನೆಕ್ಸ್ಟ್ ರಾಷ್ಟ್ರಪತಿಗಳಿಗೆ ಮತ್ತೇನು ಸೌಲಭ್ಯ ಇರ್ತದ ಅಂತ ಕೇಳಿದ್ರೆ ಅಧಿಕಾರದಿಂದ ನಿರ್ಗಮಿಸಿದ ನಂತರ ಮಾಸಿಕವಾಗಿ ಮೂರು ಲಕ್ಷ ಪಿಂಚಣಿ ಇರ್ತೈತಿ ಇದು ರಾಷ್ಟ್ರಪತಿಗಳಿಗಿರುವಂಥ ಸೌಲಭ್ಯಗಳು ಅಂತೇಳಿ ಬರ್ತವೆ ಇಷ್ಟು ರಾಷ್ಟ್ರಪತಿಗಳಿಗೆ ಸೌಲಭ್ಯ ಆ ರಾಷ್ಟ್ರಪತಿಗಳಿಗೆ ಸಂವಿಧಾನ ಜಾರಿಗೆ ಬಂದಾಗ ಎಷ್ಟು ವೇತನ ಇತ್ತು ಅಂತ ಕೇಳಿದ್ರೆ ಹತ್ತು ಸಾವಿರ ಇತ್ತು ಅದನ್ನು ಪ್ರಶ್ ಪರಿಷ್ಕೃತ ಮಾಡಿ ಪ್ರಸ್ತುತ ಐದು ಲಕ್ಷದವರೆಗೆ ಐದು ಲಕ್ಷದವರೆಗೆ ರಾಷ್ಟ್ರಪತಿಗಳ ಪೇಮೆಂಟನ್ನು ಹೆಚ್ಚಿಸಲಾಗಿದೆ ನೆಕ್ಸ್ಟ್ ಇದು ರಾಷ್ಟ್ರಪತಿಗಳಿಗಿರುವಂಥ ಷರತ್ತುಗಳು ಅನಂತರ ಅವರಿಗಿರುವಂಥ ಸೌಲಭ್ಯಗಳು ಅಂತೇಳಿ ನೋಡ್ತೀವಿ ನೆಕ್ಸ್ಟ್ ರಾಷ್ಟ್ರಪತಿಗಳ ಬಗ್ಗೆ ಅವರ ಪ್ರಮಾಣವಚನ ನೋಡಿದೀವಿ ನೋಡಿದ್ವಿ ನೆಕ್ಸ್ಟ್ ಇದಾದ ನಂತರ ವೆದೇ ಅರವತ್ತೊಂದು ಒಂದನೇ ವಿಧಿ ಪ್ರಕಾರ ರಾಷ್ಟ್ರಪತಿಗಳ ಮಹಾಭಿಯೋಗ ಅಂತೇಳಿ ಬರ್ತೈತಿ ರಾಷ್ಟ್ರಪತಿಗಳ ಮಹಾಭಿಯೋಗ ಪ್ರಕ್ರಿಯೆ ಅಂತೇಳಿ ಬರ್ತಿ ಇಂಪ್ಲೀಸ್ಮೆಂಟ್ ಪ್ರೊಸೆಸ್ ಅಂತ ಬರ್ತಿ ಫಸ್ಟ್ ಆಫ್ ಆಲ್ ರಾಷ್ಟ್ರಪತಿಗಳಿಗೆ ತೆಗೆದುಹಾಕುವ ವಿಧಾನವನ್ನು ಮಹಾಭಿಯೋಗ ಅಂತೇಳಿ ಕರಿತೀವಿ ರಾಷ್ಟ್ರಪತಿಗಳನ್ನು ತೆಗೆದುಹಾಕುವ ವಿಧಾನವನ್ನು ಏನಂತ ಕರಿತೀವಿ ಅಂತ ಕೇಳಿದ್ರೆ ಮಹಾಭಿಯೋಗ ಅಂತೇಳಿ ಕರಿತೀವಿ ಈ ಮಹಾಭಿಯೋಗವನ್ನು ನಾವು ಯಾವ ರಾಷ್ಟ್ರದಿಂದ ಪಡೆದುಕೊಂಡಿದ್ದೇವೆ ಅಂತ ಕೇಳಿದ್ರೆ ಅಮೇರಿಕಾ ರಾಷ್ಟ್ರದಿಂದ ಪಡೆದುಕೊಂಡಿರುವಂಥ ವ್ಯವಸ್ಥೆ ಮಹಾಭಿಯೋಗ ಅಂತ ಹೇಳಬರ್ತಿ ರಾಷ್ಟ್ರಪತಿಗಳ ತೆಗೆದುಹಾಕುವ ವ್ಯವಸ್ಥೆಯನ್ನು ಮಹಾಭಿಯೋಗ ಅಂತ ಕರಿದ್ರೆ ಇದನ್ನು ಅಮೆರಿಕ ತೆಗೆದುಕೊಂಡ್ರೆ ರಾಷ್ಟ್ರಪತಿಗಳನ್ನ ಮಹಾಭಿಯೋಗ ಪ್ರಕ್ರಿಯೆಗೆ ಒಳಪಡಿಸುವ ಅಧಿಕಾರ ಯಾರಿಗಿರ್ತೈತಿ ಅಂತ ಕೇಳಿದ್ರೆ ಕೇಂದ್ರ ಶಾಸಕ ಆಗಿರುವ ಸಂಸತ್ತಿಗೆರ್ತೈತಿ ಸಂಸತ್ತಿಗಿರುತ್ತೆ ಅದಕ್ಕೆ ಮಹಾಭಿಯೋಗ ಅಂತ ಕರಿತೀವಿ ರಾಷ್ಟ್ರಪತಿಗಳನ್ನ ಅಧಿಕಾರದಿಂದ ತೆಗೆದು ಹಾಕಬೇಕು ಅಂದ್ರೆ ಯಾವುದರ ಆಧಾರದ ಮೇಲೆ ರಾಷ್ಟ್ರಪತಿಗಳನ್ನ ತೆಗೆದು ಹಾಕಬಹುದು ಅಂತ ಕೇಳಿದ್ರೆ ಅಲ್ಲಿ ಫಸ್ಟ್ ಆಫ್ ಆಲ್ ರಾಷ್ಟ್ರಪತಿಗಳನ್ನ ಅಧಿಕಾರದಿಂದ ತೆಗೆದು ಹಾಕಬೇಕು ಅಂದ್ರೆ ಅಲ್ಲಿ ಸಂವಿಧಾನದ ಉಲ್ಲಂಘನೆ ಅಂತೇಳಿ ಬರ್ತಿ ಸಂವಿಧಾನದ ಉಲ್ಲಂಘನೆ ಅಂತೇಳಿ ಬಂದಾಗ ನೋಡ್ರಿ ಯಾವ ರೀತಿ ಸಂವಿಧಾನ ಉಲ್ಲಂಘನೆ ಆಗ್ತದೆ ಅಂದ್ರೆ ನಿರ್ದಿಷ್ಟವಾಗಿ ಇದೇ ರೀತಿ ಹೇಳೋಕ್ಕಾಗಲ್ಲ ಆದರೆ ರಾಷ್ಟ್ರಪತಿಗಳು ಸಂವಿಧಾನದ ಉಲ್ಲಂಘನೆ ಆಲ್ಮೋಸ್ಟ್ ಆಲ್ ಮಾಡಂಗಿಲ್ಲ ಯಾವಾಗ ಅದನ್ನು ಪರಿಗಣಿಸ್ತೀವಿ ಅಂತ ಕೇಳಿದ್ರೆ ಕೇಂದ್ರ ಮಂತ್ರಿಮಂಡಲ ರಾಷ್ಟ್ರಪತಿಗಳಿಗೆ ಸಲಹೆಯನ್ನ ಕೊಟ್ಟಾಗ ಅದನ್ನು ರಾಷ್ಟ್ರಪತಿಗಳ ತಿರಸ್ಕಾರ ಮಾಡಿದ್ರೆ ಅಂದ್ರೆ ಅವಾಗ ಅವರಂತೆ ಉಲ್ಲಂಘನೆ ತಿರಸ್ಕಾರ ಉಲ್ಲಂಘನೆ ಅಂತ ಪರಿಗಣಿಸಿ ಮಹಾಭಿಯೋಗ ಪ್ರಕ್ರಿಯೆ ಒಳಪಡಿಸಬಹುದು ರಾಷ್ಟ್ರಪತಿಗಳನ್ನ ಮಹಾಭಿಯೋಗ ಪ್ರಕ್ರಿಯೆಗೆ ಒಳಪಡಿಸಬೇಕು ಅಂದ್ರೆ ಸಂಸತ್ ಒಳಗೆ ಅಂತ ಹೇಳಿದೆ ರಾಷ್ಟ್ರಪತಿಗಳನ್ನ ಮಹಾಭಿಯೋಗ ಪ್ರಕ್ರಿಯೆಗೊಳಪಡಿಸೋಕ್ಕಿಂತ ಮುಂಚೆ ಅಲ್ಲಿ ಫಸ್ಟ್ ಆಫ್ ಆಲ್ ನಾಲ್ಕನೇ ಒಂದರಷ್ಟು ಸದಸ್ಯರು ಸಂಸತ್ತಿನ ನಾಲ್ಕನೇ ಒಂದರ ಸದಸ್ಯರು ಏನ್ ಮಾಡ್ಬೇಕ್ರಿ ಅಲ್ಲಿ ಒಪ್ಪಿಗೆಯನ್ನು ಪಡೆದುಕೊಳ್ಬೇಕು ನಾಲ್ಕನೇ ಒಂದರಷ್ಟು ಸದಸ್ಯರು ಅಂದ್ರೆ ನಾವಿಲ್ಲಿ ಫಸ್ಟ್ ಸಂಸತ್ತನ್ನ ಸಂಸತ್ತನ್ನು ಒಂದು ಲೋಕಸಭೆ ಅಂತೇಳಿ ಕರಿತೀವಿ ಇನ್ನೊಂದು ರಾಜ್ಯಸಭೆ ಕರಿತೀವಿ ಒಂದು ಲೋಕಸಭೆ ಇನ್ನೊಂದು ರಾಜ್ಯಸಭೆ ಅಂತ ಕರಿತೀವಿ ಇಲ್ಲಿ ನಾಲ್ಕನೇ ಒಂದು ಅಂದ್ರೆ ಲೋಕಸಭೆ ನಾಲ್ಕನೇ ಒಂದು ಅಂದ್ರೆ ಲೋಕಸಭೆದೊಳಗೆ ನೂರು ಜನ ಸದಸ್ಯರು ಮತ್ತು ರಾಜ್ಯಸಭೆದೊಳಗೆ ಐವತ್ತು ಜನ ಸದಸ್ಯರು ಒಂದು ವ್ಯವಸ್ಥೆಯನ್ನು ವ್ಯವ ನಿರ್ಣಯವನ್ನು ಅಂಗೀಕರಿಸಿ ನಾವು ರಾಷ್ಟ್ರಪತಿಗಳಿಗೆ ಮಹಾಭಿಯೋಗ ಪ್ರಕ್ರಿಯೆಗೆ ಒಳಪಡಿಸಬೇಕು ಅಂತೇಳಿ ನಿರ್ಧರಿಸಿ ಸಭಾಪತಿಗಳಿಗೆ ಅಲ್ಲಿ ಅನ್ನು ಕೊಡಬೇಕು ಆವಾಗ ಸಭಾಪತಿಗಳು ಆ ಮಹಾಭಿಯೋಗ ಇಂಪ್ಲಿಮೆಂಟ್ ಮಾಡೋಕೆ ಅಲ್ಲಿ ಸಭಾಪತಿಗಳು ಒಪ್ಪಿಗೆ ಕೊಡ್ಬೋದು ಅಥವಾ ತಿರಸ್ಕಾರ ಮಾಡ್ಬೋದು ಒಂದು ವೇಳೆ ಅದನ್ನು ಸಭಾಪತಿಗಳು ಒಪ್ಪಿಗೆ ಕೊಟ್ಟರು ಅಂದ್ರೆ ಆವಾಗ ಅಲ್ಲಿ ಇಂಪ್ಲಿಮೆಂಟ್ ಮಾಡಬೇಕಂದ್ರೆ ಮಹಾಭೋಗ ಪ್ರಕ್ರಿಯೆ ಮಾಡೋಕ್ಕಿಂತ ಮುಂಚೆ ರಾಷ್ಟ್ರಪತಿಗಳಿಗೆ ಹದಿನಾಲ್ಕು ದಿನಗಳ ಮುಂಚೆ ಹದಿನಾಲ್ಕು ದಿನಗಳ ಮುಂಚೆ ರಾಷ್ಟ್ರಪತಿಗಳಿಗೆ ನೋಟಿಸನ್ನು ಕೊಡಬೇಕು ನೋಟಿಸನ್ನು ಕೊಡಬೇಕು ರಾಷ್ಟ್ರಪತಿಗಳಿಗೆ ಹದಿನಾಲ್ಕು ದಿನ ಮುಂಚೆ ನೋಟಿಸನ್ನು ಕೊಟ್ಟಾದ ನಂತರ ರಾಷ್ಟ್ರಪತಿಗಳು ಆ ಹದಿನಾಲ್ಕು ದಿನಗಳ ನಂತರ ಏನು ಮಾಡ್ಬೋದು ರೀ ಒಂದು ದಿನಾಂಕವನ್ನು ನಿಗದಿಪಡಿಸಿಕೊಂಡು ರಾಷ್ಟ್ರಪತಿಗಳೇ ನೇರವಾಗಿ ಹಾಜರಾಗ್ಬೋದು ಅಥವಾ ಅವರ ಪ್ರತಿನಿಧಿ ಹಾಜರಾಗ್ಬೋದು ಹಾಜರಾದ ನಂತರ ಅಲ್ಲಿ ಏನಾದ್ರೆ ರಾಷ್ಟ್ರಪತಿಗಳ ಮಹಾಭಿಯೋಗ ಪ್ರಕ್ರಿಯೆಗೊಳಪಡಿಸಬೇಕು ಪ್ರಕ್ರಿಯೆಗೊಳಿಸಬೇಕು ಒಳಪಡಿಸಬೇಕು ಅಂದ್ರೆ ಪ್ರಕ್ರಿಯೆಯನ್ನ ಮಾಡುವ ಅಧಿಕಾರ ಸಂಸತ್ತಿಗದ ಅಂತ ಹೇಳಿದೆ ರಾಷ್ಟ್ರಪತಿಗಳ ಮಹಾಭಿಯೋಗ ಪ್ರಕ್ರಿಯೆ ಸ್ಟಾರ್ಟ್ ಆಗ್ಬೇಕು ಅಂದ್ರೆ ನೋಡ್ರಿ ಅಲ್ಲಿ ಉಭಯ ಸದನಗಳಿಂದ ಉಭಯ ಸದನಗಳಿಂದ ಒಪ್ಪಿಗೆ ಪಡ್ಕೋಬೇಕು ಯಾವ ರೀತಿ ಒಪ್ಪಿಗೆ ಪಡ್ಬೇಕು ಅಂದ್ರೆ ವಿಶೇಷ ಬಹುಮತದ ಮೂಲಕ ನಿರ್ಣಯವನ್ನ ಅಂಗೀಕಾರ ಮಾಡಬೇಕು ಅಂತ ಹೇಳಿ ಬರ್ತೈತಿ ನೋಡ್ರಿ ರಾಷ್ಟ್ರಪತಿಗಳ ಮಹಾಭಿಯೋಗ ಪ್ರಕ್ರಿಯೆಯನ್ನ ಸಂಸತ್ತಿನಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಯಾವುದೇ ಸದನದಿಂದ ಮೊದಲು ಆರಂಭಿಸಬಹುದು ಹೇಳಿ ಬರ್ತೈತಿ ನೋಡ್ರಿ ರಾಷ್ಟ್ರಪತಿಗಳ ಮಹಾಭಿಯೋಗ ಪ್ರಕ್ರಿಯೆ ಮೊದಲು ಲೋಕಸಭೆಯಿಂದ ಆರಂಭಿಸಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ಅಲ್ಲಿ ಮಹಾಭಿಯೋಗ ಪ್ರಕ್ರಿಯೆ ಫಸ್ಟ್ ಮಂಡನೆ ಆಗ್ತದ ಮಂಡನೆ ಆದ ನಂತರ ರಾಷ್ಟ್ರಪತಿಗಳ ಬಗ್ಗೆ ಯಾವ ವಿಷಯದ ಕುರಿತಲ್ಲಿ ನಾವು ಮಹಾಭಿಯೋಗ ಪ್ರಕ್ರಿಯೆ ಒಳಪಡಿಸ್ ಬಿಳಪಡಿಸಿದ್ವಿ ಆ ವಿಷಯದ ಕುರಿತಲ್ಲಿ ಡಿಸ್ಕಷನ್ ಆಗ್ತದೆ ಡಿಸ್ಕಷನ್ ಆದ ನಂತರ ಅಲ್ಲಿ ಒಪ್ಪಿಗೆನ ಪಡೆದುಕೊಳ್ಬೇಕು ಸಂಸತ್ತಿಯ ಲೋಕಸಭೆಯ ಲೋಕಸಭೆಯ ಒಟ್ಟು ಸದಸ್ಯರಲ್ಲಿ ಲೋಕಸಭೆಯ ಒಟ್ಟು ಸದಸ್ಯರಲ್ಲಿ ಮೂರನೇ ಎರಡರಷ್ಟು ಸದಸ್ಯರು ಆ ನಿರ್ಣಯಕ್ಕೆ ಒಪ್ಪಿಗೆ ಕೊಟ್ಟರು ಅಂದ್ರೆ ಅಲ್ಲಿ ಲೋಕಸಭೆಯಲ್ಲಿ ಮಹಾಭಯೋಗ ಪ್ರಕ್ರಿಯೆ ಏನಾಯ್ತೀರಿ ಪಾಸ್ ಆಗ್ತದೆ ನೆಕ್ಸ್ಟ್ ಅದಾದ ನಂತರ ಕಂಪಲ್ಸರಿ ಉಭಯ ಸದನ ಒಪ್ಪಿಗೆಬೇಕು ನೆಕ್ಸ್ಟ್ ಬರಬೇಕಾಗಿದೆ ಎಲ್ಲಿ ಅಂತ ಕೇಳಿದ್ರೆ ರಾಜ್ಯಸಭೆ ಕಡೆ ಬರ್ತದ ರಾಜ್ಯಸಭೆದೊಳಗು ಅಲ್ಲಿ ಲೋಕಸಭೆದಾಗ ಹೆಂಗ್ ಪ್ರಕ್ರಿಯೆ ಅಲ್ಲಿ ಅದೇ ರೀತಿ ಆಗ್ತದ ಅಲ್ಲಿ ಕೂಡ ರಾಜ್ಯಸಭೆದೊಳಗೆ ಕೂಡ ಅಲ್ಲಿ ಒಟ್ಟು ಸದಸ್ಯರಲ್ಲಿ ಮೂರನೇ ಎರಡರಷ್ಟು ಸದಸ್ಯರು ಒಪ್ಪಿಗೆ ಕೊಟ್ಟರು ಅಂದ್ರೆ ಅಲ್ಲಿ ಏನಾಗ್ತದೆ ರೀ ಮಹಾಭಿಯೋಗ ಪ್ರಕ್ರಿಯೆ ಕಂಪ್ಲೀಟ್ ಆಯ್ತು ಅಂತ ಅರ್ಥ ಅಲ್ಲಿ ರಾಷ್ಟ್ರಪತಿಗಳ ಮಹಾಭಿಯೋಗ ಆಯ್ತು ಅಂತ ಅರ್ಥ ಈ ರೀತಿಯಾಗಿ ರಾಷ್ಟ್ರಪತಿಗಳನ್ನ ತೆಗೆದುಹಾಕುವ ವಿಧಾನವನ್ನ ಮಹಾಭಿ ಮಹಾಭಿಯೋಗ ಮಾಡುವ ಅಧಿಕಾರ ಸಂಸತ್ತಿಗೆ ಸಂಸತ್ತೊಳಗಡೆ ಈ ರೀತಿಯಾಗಿ ಪ್ರಕ್ರಿಯೆ ನಡೀತಾ ಇರ್ತೈತಿ ಇದು ರಾಷ್ಟ್ರಪತಿಗಳ ತೆಗೆದುಹಾಕುವ ವಿಧಾನವನ್ನ ನಾವು ಮಹಾಭಿಯೋಗ ಅಂತ ಕರಿತೀವಿ ಅದರ ಕುರಿತು ತಿಳಿಸುವಂತ ವಿಧಿ ಅರವತ್ತ ಒಂದನೇ ವಿಧಿ ಅರವತ್ತ ಒಂದನೇ ವಿಧಿ ಅಂತೇಳಿ ಬರ್ತೀವಿ ಇಷ್ಟು ರಾಷ್ಟ್ರಪತಿಗಳ ಕುರಿತು ಒಂದು ಸಾಮಾನ್ಯ ಮಾಹಿತಿ ಅಂತೇಳಿ ಬರ್ತೈತಿ ಒಂದು ಸಾಮಾನ್ಯ ಮಾಹಿತಿ ಅಂತ ಬರ್ತಿ ಇದಾದ ನಂತರ ನೆಕ್ಸ್ಟ್ ಬರುವಂತ ನೆಕ್ಸ್ಟ್ ಬರುವಂಥ ವಿಧಿ ಇನ್ನೊಂದು ವಿಧಿ ಐತಿ ರಾಷ್ಟ್ರಪತಿಗಳ ಬಗ್ಗೆ ರಾಷ್ಟ್ರಪತಿಗಳ ಬಗ್ಗೆ ಬರುವಂಥ ನೆಕ್ಸ್ಟ್ ವಿಧಿ ಎಷ್ಟೈತಿ ಅಂತ ಕೇಳಿದ್ರೆ ನೋಡ್ರಿ ಇಲ್ಲಿ ವಿಧಿ ವಿಧಿ ನೆಕ್ಸ್ಟ್ ವಿಧಿ ಅರವತ್ತ ಎರಡು ಅರವತ್ತ ಎರಡನೇ ವಿಧಿ ಪ್ರಕಾರ ಅರವತ್ತೆರಡನೇ ವಿಧಿ ಪ್ರಕಾರ ಅರವತ್ತೆರಡನೇ ವಿಧಿ ಪ್ರಕಾರ ಅರವತ್ತ ಎರಡನೇ ವಿಧಿ ಪ್ರಕಾರ ಅರವತ್ತೆರಡನೇ ವಿಧಿ ಪ್ರ ವಿಧಿ ಅರವತ್ತೆರಡು ರಾಷ್ಟ್ರಪತಿಗಳ 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 ಸ್ಥಾನ ಖಾಲಿಯಾದಾಗ ಅಂತೇಳಿ ಬರ್ತೀವಿ ರಾಷ್ಟ್ರಪತಿಯ ಸ್ಥಾನ ಸ್ಥಾನ ಖಾಲಿ ಆದಾಗ ಅಂತೇಳಿ ಬರುತ್ತೆ ನೋಡ್ರಿ ರಾಷ್ಟ್ರಪತಿಯ ಸ್ಥಾನ ಖಾಲಿ ಅಂತೇಳಿ ಬರುತ್ತೆ ಅರವತ್ತೆರಡನೇ ವಿಧಿ ಪ್ರಕಾರ ರಾಷ್ಟ್ರಪತಿಯ ಸ್ಥಾನ ಖಾಲಿ ಅಂತೇಳಿ ಬಂದಾಗ ಫಸ್ಟ್ ಆಫ್ ಆಲ್ ತಿಳಿಸುವಂತ ವಿಧಿ ಅರವತ್ತೆರಡು ಈ ಯಾವಾಗ ಖಾಲಿ ಆಗ್ತದೆ ರಾಷ್ಟ್ರಪತಿಗಳ ಸ್ಥಾನ ಅಂತೇಳಿ ಬಂದಾಗ ಫಸ್ಟ್ ಆಫ್ ಆಲ್ ರಾಷ್ಟ್ರಪತಿಗಳ ಸ್ಥಾನ ಎರಡು ರೀತಿಯ ಖಾಲಿ ಆಗ್ತದೆ ಒಂದು ಒಂದು ಶಾಶ್ವತವಾಗಿ ಖಾಲಿ ಆಗ್ತದೆ ಒಂದು ಶಾಶ್ವತವಾಗಿ ಖಾಲಿ ಆಗ್ತದೆ ಇನ್ನೊಂದು ಇನ್ನೊಂದು ಒಂದು ಶಾಶ್ವತವಾಗಿ ಖಾಲಿ ಆಗಿದ್ರೆ ಇನ್ನೊಂದು ಇನ್ನೊಂದು ತಾತ್ಕಾಲಿಕವಾಗಿ ಖಾಲಿ ಆಗ್ತದೆ ತಾತ್ಕಾಲಿಕವಾಗಿ ಖಾಲಿ ಆಗ್ತದೆ ಒಂದು ಶಾಶ್ವತ ಖಾಲಿ ಆಗ್ತದೆ ಇನ್ನೊಂದು ತಾತ್ಕಾಲಿಕವಾಗಿ ಖಾಲಿ ಆಗ್ತದೆ ಶಾಶ್ವತವಾಗಿ ಯಾವಾಗ ಖಾಲಿ ಆಗ್ತದೆ ಅಂತ ಕೇಳಿದ್ರೆ ಫಸ್ಟ್ ಆಫ್ ಆಲ್ ರಾಷ್ಟ್ರಪತಿಗಳು ರಾಜೀನಾಮೆ ಕೊಟ್ಟಾಗ ಖಾಲಿ ಆಗ್ತದೆ ಅಥವಾ ಅವರನ್ನ ನಿಧನ ಅವ್ರ ನಿಧನ ಹೊಂದಿದಾಗ ಖಾಲಿ ಆಗ್ತದೆ ಅಥವಾ ಅವರನ್ನ ಮಹಾಭಿಯೋಗ ಪ್ರಕ್ರಿಯೆಗೊಳಪಡಿಸಿದಾಗ ಅಲ್ಲಿ ಶಾಶ್ವತವಾಗಿ ಖಾಲಿ ಆಗ್ತದೆ ನೆಕ್ಸ್ಟ್ ತಾತ್ಕಾಲಿಕವಾಗಿ ಯಾವಾಗ ಖಾಲಿ ಆಗ್ತದೆ ಅಂತ ಕೇಳಿದ್ರೆ ರಾಷ್ಟ್ರಪತಿಗಳು ತಾತ್ಕಾಲಿಕವಾಗಿ ಯಾವ ಖಾಲಿ ಆಗ್ತದೆ ಅಂತ ಕೇಳಿದ್ರೆ ಅಲ್ಲಿ ರಾಷ್ಟ್ರಪತಿಗಳು ರಜೆಯಲ್ಲಿದ್ದ ಖಾಲಿ ಆಗ್ತದ ನೆಕ್ಸ್ಟ್ ರಾಷ್ಟ್ರಪತಿಗಳು ಅನಾರೋಗ್ಯದಾಗಿದ್ದಾಗ ಖಾಲಿ ಆಗ್ತದೆ ನೆಕ್ಸ್ಟ್ ರಾಷ್ಟ್ರಪತಿಗಳು ಅಲ್ಲಿ ವಿದೇಶಿ ಪ್ರಯಾಣದಾಗಿದ್ದಾಗ ಖಾಲಿ ಆಗಿರ್ತದೆ ಆದರೆ ನೋಡ್ರಿ ಶಾಶ್ವತ ಖಾಲಿ ಒಂದು ವೇಳೆ ರಾಷ್ಟ್ರಪತಿಗಳ ಹುದ್ದೆ ಶಾಶ್ವತವಾಗಿಯೇ ಖಾಲಿಯಾಗಿತ್ತು ಅಂದ್ರೆ ಅವಾಗ ಉಪರಾಷ್ಟ್ರಪತಿ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸ್ತಾರ ಉಪರಾಷ್ಟ್ರಪತಿ ಏನ್ಮಾಡ್ತಾರೀ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸ್ತಾರ ಅವಾಗ ಉಪರಾಷ್ಟ್ರಪತಿ ರಾಷ್ಟ್ರಪತಿ ಆಗಿರಂಗಿಲ್ಲ ರಾಷ್ಟ್ರಪತಿ ಆಗಿರ್ತಾರೆ ಇದು ಶಾಶ್ವತವಾಗಿ ಖಾಲಿ ಆದಾಗ ಆದರೆ ನೆಕ್ಸ್ಟ್ ಇನ್ನೊಂದು ತಾತ್ಕಾಲಿಕ ಅಂತ ಹೇಳಿದೆ ತಾತ್ಕಾಲಿಕ ಯಾವಾಗ ಖಾಲಿ ಆಗ್ತದೆ ಅಂದ್ರೆ ಅನಾರೋಗ್ಯ ರಜೆ ವಿದೇಶಿ ಪ್ರಯಾಣದಾಗಿದ್ದಾಗ ಆವಾಗ ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿಗಳ ಅಧಿಕಾರವನ್ನು ಚಲಾಯಿಸ್ತಾರೆ ರಾಷ್ಟ್ರಪತಿಗಳ ಅಧಿಕಾರವನ್ನು ಚಲಾಯಿಸ್ತಾರ ಬರುತ್ತೆ ಯಾವಾಗ ರಾಷ್ಟ್ರ ಉಪರಾಷ್ಟ್ರಪತಿ ರಾಷ್ಟ್ರಪತಿಯಾಗಿ ಕಾರಣಸ್ತಾರ ಅವಾಗ ರಾಷ್ಟ್ರಪತಿಗಳ ಎಲ್ಲಾ ಸೌಲಭ್ಯ ಉಪರಾಷ್ಟ್ರಪತಿಗಳಿಗೆ ದೊರಕುತ್ತವೆ ಉಪರಾಷ್ಟ್ರಪತಿಗಳಿಗೆ ದೊರೆಯುತ್ತವೆ ಅಂತೇಳಿ ಬರುತ್ತೆ ಈ ರೀತಿಯಾಗಿ ರಾಷ್ಟ್ರಪತಿಗಳ ರಾಷ್ಟ್ರಪತಿಗಳ ಹುದ್ದೆ ಬಗ್ಗೆ ಒಂದು ಸಾಮಾನ್ಯ ಮಾಹಿತಿ ಐತಿ ಇಷ್ಟು ರಾಷ್ಟ್ರಪತಿ ಬಗ್ಗೆ ಸಾಮಾನ್ಯವಾಗಿ ಗೊತ್ತಿರಲಿ ಆದರೆ ರಾಷ್ಟ್ರಪತಿಗಳ ಬಗ್ಗೆ ನೋಡ್ರಿ ರಾಷ್ಟ್ರಪತಿಗಳ ಚುನಾವಣೆ ಬಗ್ಗೆ ಏನಾದರೂ ಸಮಸ್ಯೆಗಳು ಉಂಟಾದವು ಅಂದ್ರ ಆವಾಗ ಸಂವಿಧಾನದ ಎಪ್ಪತ್ತು ಒಂದನೇ ವಿಧಿ ಪ್ರಕಾರ ರಾಷ್ಟ್ರಪತಿಗಳ ರಾಷ್ಟ್ರಪತಿಗಳ ಚುನಾವಣೆ ರಾಷ್ಟ್ರಪತಿಗಳ ಚುನಾವಣೆ ಕುರಿತು ಸಮಸ್ಯೆಗಳನ್ನ ಬಗೆಹರಿಸುವ ಯಾರಿ ಅಧಿಕಾರ ಯಾರಿಗೈತಿ ಅಂತ ಕೇಳಿದ್ರೆ ಸುಪ್ರೀಂ ಕೋರ್ಟ್ ಕೈತಿ ಸುಪ್ರೀಂ ಕೋರ್ಟ್ ಕೈತಿ ರಾಷ್ಟ್ರಪತಿಗಳ ಮತ್ತು ಉಪರಾಷ್ಟ್ರಪತಿಗಳ ಬಗ್ಗೆ ಚುನಾವಣೆ ಬಗ್ಗೆ ಏನಾದರೂ ಸಮಸ್ಯೆಗಳದಂದ್ರೆ ಅವಾಗ ಅದನ್ನು ಬಗೆಹರಿಸುವ ಅಧಿಕಾರ ಸುಪ್ರೀಂ ಕೋರ್ಟ್ ಕೈತಿ ಸುಪ್ರೀಂ ಕೋರ್ಟ್ ಅದನ್ನು ಬಗೆಹರಿಸಬಹುದು ಆದರೆ ಏನಾಗ್ತದ ಅಂತ ಕೇಳಿದ್ರೆ ನೋಡ್ರಿ ಫಸ್ಟ್ ಆಫ್ ಆಲ್ ಏನಾದರೂ ಸಮಸ್ಯೆ ಬಗೆಹರಿಸುವ ಅಧಿಕಾರ ಸುಪ್ರೀಂ ಕೋರ್ಟ್ ಇದ್ರೆ ನೋಡ್ರಿ ಫಸ್ಟ್ ಅಲ್ಲಿ ಒಂದನೇ ರಾಷ್ಟ್ರಪತಿಯಿಂದ ಹತ್ತೊಂಬತ್ ನೂರ ಐವತ್ತು ಎರಡರೊಳಗ ಹತ್ತೊಂಬತ್ತು ಐವತ್ತೆರಡರೊಳಗೆ ರಾಷ್ಟ್ರಪತಿಗಳ ರಾಷ್ಟ್ರಪತಿಗಳ ಚುನಾವಣಾ ಕಾಯ್ದೆ ಅಂತೇಳಿ ಬರ್ತೈತಿ ರಾಷ್ಟ್ರಪತಿಗಳ ಚುನಾವಣಾ ಕಾಯ್ದೆ ಅಂತೇಳಿ ಬರ್ತೀವಿ ಈ ರಾಷ್ಟ್ರಪತಿಗಳ ಚುನಾವಣಾ ಕಾಯ್ದೆಯನ್ನು ಹತ್ತೊಂಬತ್ತು ನೂರ ಐವತ್ತೆರಡರೊಳಗೆ ಬಂದರೆ ಇದನ್ನು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರೊಳಗ ತಿದ್ದುಪಡಿ ಮಾಡ್ತೀವಿ ನೆಕ್ಸ್ಟ್ ಹತ್ತೊಂಬತ್ತು ನೂರ ತೊಂಬತ್ತ ಏಳರೊಳಗ ತಿದ್ದುಪಡಿ ಮಾಡ್ತೀವಿ ಹತ್ತೊಂಬತ್ ನೂರ ರಾಷ್ಟ್ರಪತಿಗಳ ಚುನಾವಣಾ ಕಾಯ್ದೆ ಅಂತ ತಿದ್ದುಪಡಿ ಮಾಡ್ತೀವಿ ಹತ್ತೊಂಬತ್ ನೂರ ಐವತ್ತೆರಡರೊಳಗೆ ರಾಷ್ಟ್ರಪತಿ ಚುನಾವಣಾ ಕಾಯ್ದೆಯನ್ನು ಕಾಯ್ದೆ ಅಂತ ಬರುತ್ತೆ ಆದರೆ ನಿಮಗ ಅಲ್ಲಿ ಹೇಳುವಾಗ ಹೇಳಿದೆ ವಿಧಾನಸಭೆ ಸದಸ್ಯರು ರಾಷ್ಟ್ರ ವಿಧಾನಸಭೆ ಚುನಾಯಿತ ಸದಸ್ಯ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಭಾಗವಹಿಸುತ್ತಾರೆ ಅಂತ ಹೇಳಿದೆ ಆದರೆ ರಾಷ್ಟ್ರಪತಿಗಳ ಹುದ್ದೆ ಚುನಾವಣೆ ನಡೆಸೋಕ್ಕಿಂತ ಮುಂಚೆ ಒಂದ್ ವೇಳೆ ಯಾವುದಾದ್ರೂ ವಿಧಾನಸಭೆ ವಿಸರ್ಜನೆ ಆಗಿತ್ತು ಅಧಿಕಾರದಾಗ ಇರ್ಲಿಲ್ಲ ಅಂದ್ರೆ ಹೆಂಗೆ ಮಾಡೋದು ಅಂತ ಕೇಳಿದ್ರೆ ಅವ ಆಗ ನೂರ ಐವತ್ತೆರಡರ ರಾಷ್ಟ್ರಪತಿಗಳ ಚುನಾವಣಾ ಕಾಯ್ದೆ ಅನ್ವಯ ಅಲ್ಲಿ ಏನೇ ಸಮಸ್ಯೆಗಳಿದ್ರು ರಾಷ್ಟ್ರಪತಿಗಳ ಚುನಾವಣೆಯನ್ನ ನಿಲ್ಲಿಸುವಂತಿಲ್ಲ ಆ ಚುನಾವಣೆಗಿಂತ ಮುಂಚೆನೆ ಅಲ್ಲೆಲ್ಲಾ ರಾಷ್ಟ್ರಪತಿ ಚುನಾವಣಿಸೋಕ್ಕಿಂತ ಮುಂಚೆನೆ ವಿಧಾನಸಭೆ ಚುನಾವಣೆಯನ್ನ ನಡೆಸಿ ಅಲ್ಲಿ ವ್ಯವಸ್ಥಿತವಾಗಿ ರಚನೆ ಮಾಡಬೇಕು ಅದಕ್ಕೆ ರಾಷ್ಟ್ರಪತಿಗಳ ಚುನಾವಣೆ ನಿಲ್ಲಿಸುವಂಗಿಲ್ಲ ಅಂತೇಳಿ ಬರ್ತೇವೆ ಆದ್ರೆ ಹತ್ತೊಂಬತ್ ನೂರ ಎಪ್ಪತ್ನಾಕರೊಳಗ ಈ ಕಾಯ್ದೆಯನ್ನ ತಿದ್ದುಪಡಿ ಮಾಡ್ತೇವಿ ಏನ್ ಯಾಕೆ ತಿದ್ದುಪಡಿ ಮಾಡ್ತೀವಿ ಏನಾಗ್ತದೆ ಅಂತ ಕೇಳಿದ್ರೆ ನೋಡ್ರಿ ಪ್ರಸ್ತುತ ಪ್ರಸ್ತುತ ರಾಷ್ಟ್ರಪತಿಗಳ ಚುನಾವಣೆ ಹದಿನೈದನೇ ಚುನಾವಣೆ ಆಗಿತ್ತು ರಾಷ್ಟ್ರ ಹಿಂದಾಗಿ ಆದರೆ ಪ್ರೆಸೆಂಟ್ ಇರೋರು ಹದಿನಾಲ್ಕನೇ ರಾಷ್ಟ್ರಪತಿಗಳಾದ್ರೆ ನಮ್ಮಲ್ಲಿ ಪ್ರೆಸೆಂಟ್ ಇರುವಂಥ ರಾಷ್ಟ್ರಪತಿಗಳು ರಾಮನಾಥ್ ಕೋವಿಂದ್ ಅವರು ಹದಿನಾಲ್ಕನೇ ವ್ಯಕ್ತಿಯಾಗಿದ್ದರೆ ಅಲ್ಲಿ ನಡೆದಿದ್ದ ಚುನಾವಣೆ ಹದಿನೈದನೇ ಚುನಾವಣೆ ಆಗಿತ್ತು ಯಾಕೆ ವ್ಯತ್ಯಾಸ ಆಗ್ತದೆ ಅಂದರೆ ನೋಡ್ರಿ ಅಲ್ಲಿ ರಾಷ್ಟ್ರದ ಪ್ರಥಮ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ ಅವರು ಅವರು ಮೊದಲ ಬಾರಿಗೆ ರಾಷ್ಟ್ರಪತಿಯಾಗಿದ್ದ ಹತ್ತೊಂಬತ್ತು ನೂರ ಐವತ್ತೆರಡರೊಳಗ ಚುನಾವಣೆದಾಗ ಅವ್ರು ಸ್ಪರ್ಧೆ ಮಾಡಿದ್ರು ನೆಕ್ಸ್ಟ್ ಹತ್ತೊಂಬತ್ತು ನೂರ ಐವತ್ತೆರಡರೊಳಗು ಅವರೇ ಇದ್ರು ನೆಕ್ಸ್ಟ್ ಹತ್ತೊಂಬತ್ತು ನೂರ ಐವತ್ತೇಳರ ರಾಷ್ಟ್ರಪತಿ ಚುನಾವಣೆಯಲ್ಲಿ ಎರಡು ಸಾರಿ ಆಯ್ಕೆಯಾಗಿರುವಂಥ ಏಕೈಕ ವ್ಯಕ್ತಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಎರಡು ಬಾರಿಗೆ ಆಯ್ಕೆ ಆಗಿರ್ತಾರೆ ಅದಕ್ಕೆ ಇಲ್ಲಿ ಚುನಾವಣೆ ಹದಿನೈದು ಆಗಿದ್ರೆ ವ್ಯಕ್ತಿ ಹದಿನಾಲ್ಕು ಆಗಿರ್ತಾರೆ ಆದರೆ ಒಂದು ಸಮಸ್ಯೆ ಏನಾಗಿತ್ತು ಅಂತ ಕೇಳಿದ್ರೆ ನಾವು ರಾಷ್ಟ್ರಪತಿಗಳ ಚುನಾವಣೆಯನ್ನು ಮೊದಲೇದು ಎರಡನೇದು ಮೂರನೇದು ನಾಲ್ಕನೇ ಚುನಾವಣೆ ನಡೆಯುವವರೆಗೂ ಏನು ಸಮಸ್ಯೆಗಳಾಗಿಲ್ಲ no ಆದರೆ ರಾಷ್ಟ್ರಪತಿಗಳ ಐದನೇ ಚುನಾವಣೆಯನ್ನು ಬಂದಾಗ ಏನಾಯಿತು ಅಂತ ಕೇಳಿದ್ರೆ ಐದನೇ ಚುನಾವಣೆಯಲ್ಲಿ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಬ ಸ್ಪರ್ಧೆ ಮಾಡಿರುವಂಥ ಅಭ್ಯರ್ಥಿಗಳು ಏನಾಗ್ತದ ಅಂತ ಕೇಳಿದ್ರೆ ಒಟ್ಟು ಅಲ್ಲಿ ಸ್ಪರ್ಧೆ ಮಾಡಿರುವ ಅಭ್ಯರ್ಥಿಗಳು ಎಷ್ಟಿದ್ರು ಅಂದ್ರೆ ಹದಿನಾಲ್ಕು ಜನ ಸ್ಪರ್ಧೆ ಮಾಡಿದ್ರು ಹದಿನಾಲ್ಕು ಜನ ಸ್ಪರ್ಧೆ ಮಾಡಿದ್ರು ಅಲ್ಲಿ ಹದಿನಾಲ್ಕು ಜನ ಸ್ಪರ್ಧೆ ಮಾಡಿದಾಗ ರಾಷ್ಟ್ರಪತಿಗಳ ಚುನಾವಣೆಗೆ ತನ್ನದೇ ಆದ ಮೌಲ್ಯ ಐತಿ ಆದರೆ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರುವಂಥ ಅಭ್ಯರ್ಥಿಗಳಿಗೆ ಕೆಲವೊಬ್ಬರು ಓಟನ್ನೇ ಪಡೆದು ಿಲ್ಲ ಅಲ್ಲಿ ಕೆಲವೊಬ್ಬರಿಗೆ ಜೀರೋ ಹೋಟ್ಗಳ ಬಿದ್ದು ಅವಾಗ ರಾಷ್ಟ್ರಪತಿಗಳಿಗೆ ಮತಕ್ಕ ವ್ಯಾಲ್ಯೂನೆ ಇರ್ಲಾರ್ದಂಗೆ ಇತ್ತು ಅವಾಗ ಏನ್ ಮಾಡ್ತಾರಂತ ಕೇಳಿದ್ರ ಹತ್ತೊಂಬತ್ ನೂರ ಎಪ್ಪತ್ನಾಲ್ಕರೊಳಗ ತಿದ್ದುಪಡಿಯನೇ ಅಂತ ಹೇಳಿದಿಲ್ಲ ಅಲ್ಲಿ ಏನ್ ಮಾಡ್ತಾರಂದ್ರ ರಾಷ್ಟ್ರಪತಿಗಳ ಚುನಾವಣೆ ಸ್ಪರ್ಧೆ ಮಾಡ್ಬೇಕಂದ್ರ ಆಗ್ಬೇಕು ಅಂದ್ರೆ ಒಬ್ಬ ಅಭ್ಯರ್ಥಿ ಏನ್ ಮಾಡ್ಬೇಕ್ರಿ ಇಪ್ಪತ್ತು ಜನ ಅನುಮೋದಕರು ಇಪ್ಪತ್ತು ಜನ ರಾಷ್ಟ್ರಪತಿ ಚುನಾವಣೆ ಆಗಬೇಕು ಅಂತ ಹೇಳಿ ಅನುಮೋದನೆ ಮಾಡಬೇಕು ಇಪ್ಪತ್ತು ಜನ ಸದಸ್ಯರು ಏನು ರೀ ಅನುಮೋದನೆ ಮಾಡಿದರೆ ಇಪ್ಪತ್ತು ಜನ ಸದಸ್ಯರು ಏನು ರೀ ರಾಷ್ಟ್ರಪತಿಗಳಿಗೆ ನೀನೇ ಆಗಬೇಕು ಅಂಥೇಳಿ ಸಹಿ ಕೊಡಬೇಕು ಇಪ್ಪತ್ತು ಜನ ಸಹಿ ಮಾಡಿಕೊಡ್ಬೇಕು ಇಪ್ಪತ್ತು ಜನ ನೀನೇ ಆಗಪ್ಪ ನೀನೇ ಆಗಪ್ಪ ರಾಷ್ಟ್ರಪತಿ ಅಂಥೇಳಿ ಅಲ್ಲಿ ಅನುಮೋದನೆ ಕೊಡಬೇಕು ಆವಾಗ ಸದಸ್ಯರ ಸಂಖ್ಯೆ ಇಷ್ಟಕ್ಕೆ ಹೆಚ್ಚಾಗ್ತದ ಇದು ರಾಷ್ಟ್ರಪತಿ ರಾಷ್ಟ್ರಪತಿಗಳ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂದರೆ ಇಷ್ಟು ಸದಸ್ಯರ ಬೆಂಬಲ ಇರಲೇಬೇಕು ಯಾಕಂತ ಕೇಳಿ ಹೇಳಿದ್ರೆ ಈ ಮುಂದೆ ನಡೆದಿರುವಂತಹ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಎಷ್ಟೋ ಜನ ಬೆಂಬಲ ಕೊಟ್ಟಿರುವಂತಹ ಅಭ್ಯರ್ಥಿಗಳು ರಾಷ್ಟ್ರಪತಿಗಳಿಗೆ ಓಟ್ ಹಾಕಿರಲಿಲ್ಲ ಅದಕ್ಕೆ ಈ ರೀತಿ ಮಾನದಂಡಗಳನ್ನ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಇಷ್ಟು ಅನುಮೋದನೆ ಬೇಕು ನೂರ ತೊಂಬತ್ತ ತಿದ್ದುಪಡಿ ಮಾಡಿ ಹತ್ತೊಂಬತ್ತು ತಿದ್ದುಪಡಿ ಮಾಡಿ ಈ ಸದಸ್ಯರ ಸಂಖ್ಯೆನ ಈ ಸದಸ್ಯರ ಸಂಖ್ಯೆನ ಐವತ್ತಕ್ಕ ಹೆಚ್ಚಿಸಲಾಗ್ತೈತಿ ಈ ಸದಸ್ಯರ ಸಂಖ್ಯೆ ಏನಾಗ್ತೀರಿ ಐವತ್ತಕ್ಕ ಹೆಚ್ಚು ಮಾಡ್ತಾರ ಜೊತೆಗೆ ರಾಷ್ಟ್ರಪತಿಗಳ ಚುನಾವಣೆ ಸ್ಪರ್ಧೆ ಮಾಡಬೇಕಾಗಿರುವಂಥ ಅಭ್ಯರ್ಥಿ ಒಟ್ಟು ಹದಿನೈದು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಭಾರತೀಯ ರಿಸರ್ವ್ ಬ್ಯಾಂಕ್ನಲ್ಲಿ ಠೇವಣಿ ಇಡಬೇಕು ಅಂತ ಹೇಳಿ ಬರ್ತೈತಿ ಈ ರೀತಿಯಾಗಿ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂಥ ಅಭ್ಯರ್ಥಿ ಐವತ್ತು ಜನ ಸಹಿ ಮಾಡಿ ಅನುಮೋದನೆ ಮಾಡಬೇಕು ಐವತ್ತು ಜನ ನೀನೇ ಆಗಬೇಕು ರಾಷ್ಟ್ರಪತಿ ಅಂತೇಳಿ ಸಹಿ ಕಾಣ್ಕೊಡ್ಬೇಕು ಇದು ರಾಷ್ಟ್ರಪತಿಗಳ ಇರುವಂಥ ವ್ಯವಸ್ಥೆಯನ್ನು ನಾವೇನು ಮಾಡ್ತೀವಿ ಈ ರೀತಿಯ ತಿದ್ದುಪಡಿ ಮಾಡ್ತೀವಿ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಇರುವಂಥ ಸಮಸ್ಯೆಗಳನ್ನ ಬಗೆಹರಿಸುವ ಅಧಿಕಾರ ಸುಪ್ರೀಂ ಕೋರ್ಟ್ ಕೈತಿ ಅಂತ ಹೇಳಿದೆ ಈ ರೀತಿಯಾಗಿ ರಾಷ್ಟ್ರಪತಿಗಳ ಬಗ್ಗೆ ಒಂದು ಸಾಮಾನ್ಯ ಮಾಹಿತಿ ರಾಷ್ಟ್ರದ ಪ್ರಥಮ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ ಅವರು ಇವರು ಕೇವಲ ಇವರು ಒಬ್ಬ ಇವರು ಅಷ್ಟೇ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಎರಡು ಬಾರಿ ಆಗಿರುವಂಥ ಏಕೈಕ ವ್ಯಕ್ತಿ ಅಂತೇಳಿ ಕರಿತೀವಿ ನೆಕ್ಸ್ಟ್ ಈ ರಾಷ್ಟ್ರಪತಿಗಳಾದ ನಂತರ ನೆಕ್ಸ್ಟ್ ಆಗಿರುವಂಥ ರಾಷ್ಟ್ರಪತಿ ಅಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅಂತ ಬರುತ್ತೆ ಆದ್ರ ಅದ್ರ ಬಗ್ಗೆ ಸಾಮಾನ್ಯವಾಗಿ ತಿಳ್ಕೊಬೇಕಾಗ್ತದೆ ನೆಕ್ಸ್ಟ್ ಇಲ್ಲಿ ನೋಡ್ರಿ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಅವಿರೋಧವಾಗಿ ಆಗಿರುವಂಥ ಅವಿರೋಧವಾಗಿ ಆಯ್ಕೆಯಾಗಿರುವಂಥ ಅಭ್ಯರ್ಥಿ ಯಾರು ಅಂತ ಕೇಳಿದ್ರೆ ನೀಲಂ ಸಂಜು ರೆಡ್ಡಿ ಅಂತೇಳಿ ಬರ್ತೈತಿ ನೀಲಂ ಸಂಜು ರೆಡ್ಡಿ ಅವರು ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿರುವಂತಹ ಮೊದಲೇ ರಾಷ್ಟ್ರಪತಿಗಳು ಬಾಬು ರಾಜೇಂದ್ರ ಪ್ರಸಾದ್ ಅವರಾಗಿದ್ರೆ ನೆಕ್ಸ್ಟ್ ನಂತರ ರಾಷ್ಟ್ರಪತಿ ಸರ್ವಪಲ್ಲಿ ರಾಧಾಕೃಷ್ಣನ ನೆಕ್ಸ್ಟ್ ಜಾಕಿರ್ ಹುಸೇನೆ ನೆಕ್ಸ್ಟ್ ವೆಂಕಟ ವಿ ವಿ ಆಗ್ತಾರೆ ನೆಕ್ಸ್ಟ್ ಫಕ್ರುದ್ದೀನ್ ಅಲಿ ಅಹಮದ್ ಅವರಾಗಿರ್ತಾರೆ ನೆಕ್ಸ್ಟ್ ನೀಲಂ ಸಂಜೀವ್ ರೆಡ್ಡಿ ಈ ನೀಲಂ ಸಂಜೀವ್ ರೆಡ್ಡಿ ಅವರು ಅವಿರೋಧವಾಗಿ ಆಯ್ಕೆ ವ್ಯಕ್ತಿ ನೆಕ್ಸ್ಟ್ ಗ್ಯಾನಿ ಜೈಲ್ ಸಿಂಗ ನೆಕ್ಸ್ಟ್ ಶ್ರೀ ವೆಂಕಟರಾಮನ್ ನೆಕ್ಸ್ಟ್ ಶಂಕರ್ ದಯಾಳ ಶರ್ಮಾ ನೆಕ್ಸ್ಟ್ ಕೆ ಆರ್ ನಾರಾಯಣ ನೆಕ್ಸ್ಟ್ ಎ ಪಿ ಜೆ ಅಬ್ದುಲ್ ಕಲಾಂ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಪ್ರಣಬ್ ಮುಖರ್ಜಿ ನೆಕ್ಸ್ಟ್ ಪ್ರಸ್ತುತ ಇರುವಂಥ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅಂತೇಳಿ ಬರ್ತೈತಿ ಶ್ರೀ ರಾಮನಾಥ್ ಕೋವಿಂದ್ ಅಂತ ಬರುತ್ತೆ ಈ ರೀತಿಯಾಗಿ ರಾಷ್ಟ್ರಪತಿಗಳು ಈ ನೀಲಂ ಸಂಜೀವ್ ರೆಡ್ಡಿ ಅವರು ಅವಿರೋಧವಾಗಿ ಆಯ್ಕೆಯಾಗಿರುವಂಥ ಅಭ್ಯರ್ಥಿಯಾಗಿದ್ರು ಅಭ್ಯರ್ಥಿಯಾಗಿದ್ರು ಈ ರಾಮನಾಥ್ ಕೋವಿಂದ್ ಅವರು ಪ್ರಸ್ತುತ ಹದಿನೈದನೇ ರಾಷ್ಟ್ರಪತಿಗಳದರ ಹದಿನೈದನೇ ಹದಿನೈದನೇ ಚುನಾವಣೆಯಲ್ಲಿ ಆಯ್ಕೆಯಾಗಿರುವಂಥ ಹದಿನಾಲ್ಕನೇ ರಾಷ್ಟ್ರಪತಿಗಳು ರಾಮನಾಥ್ ಕೋವಿಂದ್ ಅಂತೇಳಿ ಬರ್ತಿ ಈ ರೀತಿಯಾಗಿ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ನೋಡ್ರಿ ಒಟ್ಟು ಹದಿನೈದು ಚುನಾವಣೆ ನಡೆದವ ಎಷ್ಟು ರಾಷ್ಟ್ರಪತಿಗಳ ಬಗ್ಗೆ ಒಂದು ಸಾಮಾನ್ಯ ಮಾಹಿತಿಯನ್ನು ನೀವು ತಿಳಿದುಕೊಂಡಿದ್ದೀರಿ ಇಷ್ಟಾದ ನಂತರ ರಾಷ್ಟ್ರಪತಿಗಳಿಗೆ ರಾಷ್ಟ್ರಪತಿಗಳಿಗೆ ಅಧಿಕಾರ ಕಾರ್ಯಗಳು ಅಂತೇಳಿ ಬರ್ತವೆ ರಾಷ್ಟ್ರಪತಿಗಳ ಅಧಿಕಾರ ಕಾರ್ಯಗಳು ಅಂತೇಳಿ ಬರ್ತವೆ ರಾಷ್ಟ್ರಪತಿಗಳ ಅಧಿಕಾರ ಕಾರ್ಯಗಳು ನೋಡ್ರಿ ಇಲ್ಲಿ ಒಕ್ಕೂಟದ ಕಾರ್ಯಾಂಗಿ ಅಧಿಕಾರಗಳು ರಾಷ್ಟ್ರಪತಿಗಳ ಹೆಸರಿನಲ್ಲಿ ಜರುಗುತ್ತವೆ ಬರ್ತೈತಿ ನೋಡ್ರಿ ರಾಷ್ಟ್ರಪತಿ ಆಧಾರ ಅಂದ್ರೆ ಅವರಿಗೆ ಅಧಿಕಾರ ಕಾರ್ಯಗಳಿರ್ತವೆ ಅದಕ್ಕ ಆ ಎಲ್ಲ ಅಧಿಕಾರ ಕಾರ್ಯಗಳು ರಾಷ್ಟ್ರಪತಿಗಳ ಹೆಸರಿನ ಮೇಲೆ ನಡೆಯುತ್ತವೆ ಅಂತ ಬರ್ತೀವಿ ಐವತ್ತ್ಮೂರನೇ ವಿಧಿ ಅನ್ವಯ ಐವತ್ಮೂರನೇ ಮೂರನೇ ವಿಧಾನವಯ ಒಕ್ಕೂಟದ ಕಾರ್ಯಾಂಗದ ಎಲ್ಲಾ ಅಧಿಕಾರ ಕಾರ್ಯಗಳು ರಾಷ್ಟ್ರಪತಿಗಳ ಹೆಸರಿನ ಮೇಲೆ ನಡೆಯುತ್ತವೆ ಅಂತ ಹೇಳಿ ಇಷ್ಟು ಸಾಮಾನ್ಯ ಮಾಹಿತಿ ಈಗ ಏನು ಮಾಡ್ತೀವಿ ಅಂತ ಕೇಳಿದ್ರೆ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ರಾಷ್ಟ್ರಪತಿ ವ್ಯವಸ್ಥೆ ಬಗ್ಗೆ ಸಾಮಾನ್ಯವಾಗಿ ತಿಳ್ಕೊಂಡಿದ್ವಿ ಈಗ ಅವರ ಅಧಿಕಾರ ಕಾರ್ಯಗಳ ಬಗ್ಗೆ ಒಂದೊಂದಾಗಿ ತಿಳಿದುಕೊಳ್ತಾ ಹೋಗೋಣಂತ ಒಂದೊಂದಾಗಿ ತಿಳ್ಕೊಳ ನೆಕ್ಸ್ಟ್ ಒಂದೊಂದಾಗಿ ತಿಳ್ಕೊಳ್ತಾ ಹೋಗ್ತಾನ ನೋಡ್ರಿ ರಾಷ್ಟ್ರಪತಿಗಳಿಗೆ ತನ್ನದೇ ಆದ ಅಧಿಕಾರ ಕಾರ್ಯಗಳು ಅಂತೇಳಿ ಬರ್ತವೆ ರಾಷ್ಟ್ರಪತಿಗಳ ಅಧಿಕಾರ ಕಾರ್ಯ ಅಂತೇಳಿ ಮೂರನೇ ವಿದ್ಯಾನವಯ ಒಕ್ಕೂಟದ ಅಧಿಕಾರ ಕಾರ್ಯಗಳು ಎಲ್ಲವೂ ರಾಷ್ಟ್ರಪತಿಗಳ ಹೆಸರಿನ ಮೇಲೆ ನಡೀತವೆ ಅದಕ್ಕೆ ಕಾರ್ಯಾಂಗೀಯ ಅಧಿಕಾರದ ರಾಷ್ಟ್ರಪತಿಗಳಾಗಿ ಮುಖ್ಯಸ್ಥ ರಾಷ್ಟ್ರಪತಿ ಆಗಿರ್ತಾರೆ ನೋಡಿ ರಾಷ್ಟ್ರಪತಿ ಅಧಿಕಾರಗಳನ್ನು ಒಟ್ಟು ಎಂಟು ರೀತಿಯಲ್ಲಿ ವಿಭಾಗಿಸಲಾಗ್ತೈತಿ ರಾಷ್ಟ್ರಪತಿ ಅಧಿಕಾರಗಳನ್ನು ನಾವು ಎಷ್ಟು ಎಷ್ಟು ವಿಭಾ ಎಷ್ಟು ರೀತಿಯಲ್ಲಿ ವಿಭಾಗಿಸ್ತೀವಿ ಅಂತ ಕೇಳಿದ್ರೆ ಎಂಟು ರೀತಿಯಲ್ಲಿ ಅದರೊಳಗೆ ಒಂದನೇದು ಶಾಸನೀಯ ಅಧಿಕಾರ ಶಾಸಕಾಂಗೀಯ ಅಧಿಕಾರ ಅಂತೇಳಿ ಬರುತ್ತೆ ಎರಡನೇದು ಕಾರ್ಯಾಂಗೀಯ ಅಧಿಕಾರ ಅಂತೇಳಿ ಬರುತ್ತೆ ಮೂರನೇದು ನ್ಯಾಯಾಂಗೀಯ ಅಧಿಕಾರ ಅಂತ ಬರುತ್ತೆ ನೆಕ್ಸ್ಟ್ ನೆಕ್ಸ್ಟ್ ನಾಲ್ಕನೇದು ಆರ್ಥಿಕ ಅಧಿಕಾರ ಅಂತೇಳಿ ಬರುತ್ತೆ ಆರ್ಥಿಕ ಅಧಿಕಾರ ಅಂತ ಬರುತ್ತೆ ನೆಕ್ಸ್ಟ್ ಬರುವಂಥ ಅಧಿಕಾರ ನೆಕ್ಸ್ಟ್ ಬರುವಂಥದ್ದು ಅಧಿಕಾರ ಶ ಸೈನಿಕ ಅಧಿಕಾರಗಳು ಬರ್ತದೆ ನೆಕ್ಸ್ಟ್ ಬರುವಂಥ ಅಧಿಕಾರ ರಾಜತಾಂತ್ರಿಕ ಅಥವಾ ರಾಯಭಾರತ್ವದ ಅಧಿಕಾರ ಬರುತ್ತೆ ನೆಕ್ಸ್ಟ್ ಬರುವಂಥ ಅಧಿಕಾರ ತುರ್ತು ಪರಿಸ್ಥಿತಿ ಅಧಿಕಾರ ಬರುತ್ತೆ ನೆಕ್ಸ್ಟ್ ಬರುವಂಥ ಅಧಿಕಾರ ವಿವೇಚನಾಧಿಕಾರ ವಿವೇಚನಾ ವಿವೇಚನಾಧಿಕಾರವನ್ನು ನಾವು ವಿವೇಚನಾಧಿಕಾರ ಅಂತ ಕೂಡ ಕರಿಬೋದು ವಿಟೋ ಅಧಿಕಾರ ಅಂತ ಕೂಡ ಕರಿಬೋದು ಅಲ್ಲಿ ನೆಕ್ಸ್ಟ್ ಅವ್ರನ್ನ ಶೇಷ್ಯಾಧಿಕಾರ ಅಂತ ಕೂಡ ಕರಿಬೋದು ಈಗ ನೋಡಿರಿ ಅದರೊಳಗೆ ಫಸ್ಟ್ ಬರೋದು ರಾಷ್ಟ್ರಪತಿಗಳ ಅಧಿಕಾರ ಕಾರ್ಯದೊಳಗೆ ಒಂದೇ ಅಧಿಕಾರ ಕಾರ್ಯ ಯಾವುದದ ಅಂತ ಕೇಳಿದ್ರೆ ಶಾಸಕಾಂಗೀಯ ಅಧಿಕಾರಗಳು ಅಂತ ಹೇಳೈತೆ ನೋಡ್ರಿ ರಾಷ್ಟ್ರಪತಿಗಳಿಗೆ ಬರುವಂಥ ಒಂದೇ ಅಧಿಕಾರ ಕಾರ್ಯ ಶಾಸಕಾಂಗೀಯ ಅಧಿಕಾರ ಅಂತೇಳಿ ಬರುತ್ತೆ ಶಾಸಕಾಂಗೀಯ ಅಧಿಕಾರ ಅಂತೇಳಿ ಬಂದಾಗ ನೋಡ್ರಿ ಫಸ್ಟ್ ಶಾಸಕಾಂಗೀಯ ಅಧಿಕಾರ ಅಂದ್ರೆ ರಾಷ್ಟ್ರಪತಿಗಳು ನಮ್ಮಲ್ಲಿ ಶಾಸಕಾಂಗದ ಶಾಸಕಾಂಗದೊಳಗೆ ಒಬ್ಬ ಒಂದು ಭಾಗವಾಗಿರ್ತಾರೆ ಅದಕ್ಕೆ ರಾಷ್ಟ್ರಪತಿಗಳು ಶಾಸಕಾಂಗ ಮಾಡಿರುವಂಥ ಕಾನೂನಿಗೆ ಒಪ್ಪಿಗೆ ಕೊಡಬೇಕಾಗ್ತದೆ ಅದಕ್ಕೆ ಶಾಸನವನ್ನು ಮಾಡುವ ಅಧಿಕಾರ ಶಾಸಕಾಂಗ ಐತಿ ಆ ಶಾಸನದ ಒಂದು ಭಾಗವೇ ರಾಷ್ಟ್ರಪತಿಗಳಾಗಿರ್ತಾರೆ ಅಲ್ಲಿ ಶಾಸಕಾಂಗೀಯ ಅಧಿಕಾರ ಅಂತೇಳಿ ಬಂದಾಗ ರಾಷ್ಟ್ರಪತಿಗಳು ಒಪ್ಪಿಗೆಯನ್ನು ಪಡೆದುಕೊಂಡಾಗ ಮಾತ್ರ ಆ ಕಾಯ್ದೆ ಆಗ್ತದೆ ಅದಕ್ಕೆ ಶಾಸಕಾಂಗದ ಒಳಗಡೆ ಅಥವಾ ಸಂಸತ್ತಿನ ಒಳಗಡೆ ರಾಷ್ಟ್ರಪತಿಗಳು ಯಾವ ಅಧಿಕಾರವನ್ನು ಚಲಾವಣೆ ಮಾಡ್ತಾರ ಅವುಗಳನ್ನ ಶಾಸಕಾಂಗೀಯ ಅಧಿಕಾರ ಅಂತೇಳಿ ಕರಿತೀವಿ ಶಾಸಕಾಂಗ ಅದ್ರ ಏನನ್ನ ಒಳಗೊಂಡಿರ್ತದೆ ಅಂತೇಳಿ ಬರ್ತೇತಿ ಶಾಸಕಾಂಗ ಅಂದ್ರ ಸಂಸತ್ತು ಕೇಂದ್ರದೊಳಗೆ ಶಾಸಕಾಂಗದ ಸಂಸತ್ತಾಗಿರುತ್ತೆ ಸಂಸತ್ತು ಏನನ್ನ ಒಳಗೊಂಡಿರ್ತದೆ ಅಂದ್ರೆ ಫಸ್ಟ್ ನಿಮಗೆ ಫಸ್ಟ್ ತಲೆ ಒಳಗೆ ಬರೋದು ಸಂಸತ್ತು ಏನನ್ನು ಒಳಗೊಂಡಿರ್ತಿ ಅಂದ್ರೆ ಫಸ್ಟ್ ನಿಮ್ಗೆ ಬರ್ತೈತಿ ರಾಜ್ಯಸಭೆ ಮತ್ತು ಲೋಕಸಭೆ ಅಂತೇಳಿ ಬರ್ತೈತಿ ರಾಜ್ಯಸಭೆ ಮತ್ತು ಲೋಕಸಭೆ ಅಂತೇಳಿ ಬರ್ತಿ ಆದರೆ ಸಂಸತ್ತು ಅಂತೇಳಿ ಬಂದಾಗ ಪರೇ ರಾಷ್ಟ್ರಪತಿ ಇದು ರಾಷ್ಟ್ರ ರಾಜ್ಯಸಭೆ ಲೋಕಸಭೆ ಅಷ್ಟೇ ಇರೋಂಗಿಲ್ಲ ಸಂಸತ್ತು ಅಂತೇಳಿ ಬಂದಾಗ ರಾಜ್ಯಸಭೆ ಲೋಕಸಭೆ ಮತ್ತು ರಾಷ್ಟ್ರಪತಿಗಳನ್ನು ಕೂಡ ಒಳಗೊಂಡಿರ್ತೈತಿ ಸಂಸತ್ತು ಅಂತೇಳಿ ಬಂದಾಗ ರಾಜ್ಯಸಭೆ ಮತ್ತು ಲೋಕಸಭೆ ರಾಷ್ಟ್ರಪತಿ ಒಳಗೊಂಡಂಥ ವ್ಯವಸ್ಥೆಯನ್ನೇ ಸಂಸತ್ತು ಅಥವಾ ಕೇಂದ್ರ ಶಾಸಕಾಂಗ ಅಂತ ಹೇಳಿಬಿಡುತ್ತೆ ಅದಕ್ಕೆ ಇದು ಶಾಸಕಾಂಗ ಇಷ್ಟು ಒಳಗೊಂಡಿರುತ್ತೆ ನೋಡ್ರಿ ಫಸ್ಟ್ ಆಫ್ ಆಲ್ ಶಾಸನೀಯ ಸಭೆ ಒಳಗೆ ಚಲಾಯಿಸುವ ಅಧಿಕಾರಗಳನ್ನು ಶಾಸನೀಯ ಅಧಿಕಾರ ಅಂತ ನಾ ನಿಮ್ಗೆ ಹೇಳಿದೆ ನೆಕ್ಸ್ಟ್ ಇಲ್ಲಿ ಬರುವಂತ ವಿಧಿ ಎಪ್ಪತ್ತೊಂಬತ್ತು ರಾಷ್ಟ್ರಪತಿಯು ಸಂಸತ್ತಿನ ಅವಿಭಾಜ್ಯ ಅಂಗ ಅಂತ ಹೇಳಿ ನೋಡ್ರಿ ಸಂವಿಧಾನದ ಎಪ್ಪತ್ತೊಂಬತ್ತನೇ ವಿಧಿ ಅನ್ವಯ ರಾಷ್ಟ್ರಪತಿಯು ಸಂಸತ್ತಿನ ಅವಿಭಾಜ್ಯ ಅಂಗ ಅಂತೇಳಿ ನಿಮ್ಗೆ ಕಾಣಕತೈತಿ ಯಾಕೆ ಇದನ್ನು ಅರ್ಥ ಮಾಡ್ಕೋಬೇಕು ಕಂಪಲ್ಸರಿ ರಾಷ್ಟ್ರಪತಿಗಳು ಬಗ್ಗೆ ಅಂದ್ರೆ ಇಲ್ಲಿ ಸಂಸತ್ತು ರಾಜ್ಯಸಭೆ ಲೋಕಸಭೆ ಅಷ್ಟೇ ಅಲ್ಲದೆ ರಾಷ್ಟ್ರಪತಿಗಳನ್ನು ಒಳಗೊಂಡಿರೋದ್ರಿಂದ ರಾಷ್ಟ್ರಪತಿಯನ್ನು ಸಂಸತ್ತಿನ ಅವಿಭಾಜ್ಯ ಅಂಗವಾಗಿರುತ್ತಾರೆ ಅಂತೇಳಿ ಕರಿತೀವಿ ನಾವು ಸಂಸತ್ತು ಬರೇ ಲೋಕಸಭೆ ರಾಜ್ಯಸಭೆ ಅಂತ ಹೇಳಿ ತಿಳ್ಕೊಬಾರ್ದು ಅಲ್ಲಿ ಸಂಸತ್ತಿನ ಒಳಗಡೆ ರಾಷ್ಟ್ರಪತಿಗಳನ್ನೂ ಒಳಗೊಂಡೇ ಇರ್ತೈತಿ ಅದಕ್ಕೆ ರಾಷ್ಟ್ರಪತಿಗಳು ಎಪ್ಪತ್ತೊಂಬತ್ತನೇ ವಿಧೇಯನ ಸಂಸತ್ತಿನ ವಿಭಾಜ್ಯ ಅಂಗ ಅಂತೇಳಿ ಬರ್ತೇವೆ ನೆಕ್ಸ್ಟ್ ಅದಾದ ನಂತರ ವಿಧಿ ಎಂಬತ್ತು ರಾಷ್ಟ್ರಪತಿಯ ನಾಮನಿರ್ದೇಶನ ಅಧಿಕಾರಗಳು ಅಂತ ಹೇಳಿ ಬರ್ತವೆ ರಾಷ್ಟ್ರಪತಿಗಳ ಎಂಬತ್ತನೇ ನಾಮನಿರ್ದೇಶನ ಅಧಿಕಾರಗಳು ಸಂಸತ್ತೊಳಗಡೆ ಲೋಕಸಭೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ನಾಮನಿರ್ದೇಶನ ಮಾಡುವ ಅಧಿಕಾರ ಹೊಂದಿರ್ತಾರೆ ನಾಮ ನಿರ್ದೇಶನ ಮಾಡುವ ಅಧಿಕಾರ ಹೊಂದಿರ್ತಾರೆ ಫಸ್ಟ್ ನಾಮನಿರ್ದೇಶನ ಅಂತ ಬಂದಾಗ ಲೋಕಸಭೆಯಲ್ಲಿ ರಾಷ್ಟ್ರಪತಿಗಳು ರಾಷ್ಟ್ರಪತಿಗಳು ಲೋಕಸಭೆಯಲ್ಲಿ ರಾಷ್ಟ್ರ ಪತಿಗಳು ಇಬ್ಬರು ಜನರನ್ನ ಆಂಗ್ಲೋ ಇಂಡಿಯನ್ನರನ್ನು ಆಂಗ್ಲೋ ಇಂಡಿಯನ್ನರನ್ನು ಏನು ಮಾಡ್ತಾರೀ ನಾಮಕರಣ ಮಾಡುತ್ತಾರೆ ಅಂತೇಳಿ ಬರ್ತೈತಿ ನೋಡ್ರಿ ರಾಷ್ಟ್ರಪತಿಗಳು ನಾಮ ನಿರ್ದೇಶನ ಅಂತೇಳಿ ಬಂದಾಗ ಸಂವಿಧಾನದ ವಿಧಿ ಮೂರ್ನೂರ ಮೂವತ್ತ್ ಒಂದು ಸಂವಿಧಾನದ ವಿಧಿ ಮೂರ್ನೂರ ಒಂದರ ಮೂವತ್ತೊಂದರ ಪ್ರಕಾರ ರಾಷ್ಟ್ರಪತಿಗಳು ಈ ಲೋಕಸಭೆಗೆ ಈ ಲೋಕಸಭೆಗೆ ಇಬ್ಬರು ಜನ ಆಂಗ್ಲೋ ಇಂಡಿಯನ್ ಪ್ರತಿನಿಧಿಗಳನ್ನು ಮುನ್ನೂರ ಮೂವತ್ತ್ ಒಂದನೇ ವಿಧಿ ಅನ್ವಯ ಇಬ್ಬರು ಜನ ಆಂಗ್ಲೋ ಇಂಡಿಯನ್ ಪ್ರತಿನಿಧಿಗಳು ನಾಮ ನಿರ್ದೇಶನ ಮಾಡುವ ಅಧಿಕಾರ ಅಂತೇಳಿ ಬರ್ತೈತಿ ಆದರೆ ಈ ನಾಮನರ್ದೇಶನ್ ಮಾಡುವ ಅಧಿಕಾರ ರಾಷ್ಟ್ರಪತಿಗಳಿಗೆ ಲೋಕಸಭೆಯಲ್ಲಿ ಇದ್ರೆ ಅವ್ರು ಯಾರಾಗಿರ್ತಾರೆ ಪ್ರತಿನಿಧಿಗಳಂದ್ರೆ ಅದು ಆಂಗ್ಲೋ ಇಂಡಿಯನ್ ಪ್ರತಿನಿಧಿಗಳು ಈಗ ನೋಡ್ರಿ ಲೋಕಸಭೆ ಚುನಾವಣೆ ನಡೀತು ಅಂದ್ರೆ ಲೋಕಸಭೆ ಚುನಾವಣೆ ನಡೀತು ಅಂದ್ರೆ ಅವಾಗ ರಾಷ್ಟ್ರಪತಿಗಳು ಮುನ್ನೂರ ಮೂವತ್ತ್ ಒಂದನೇ ವಿಧಿಯಲ್ಲಿ ಇಬ್ಬರು ಜನ ಆಂಗ್ಲೋ ಇಂಡಿಯನ್ ಪ್ರತಿನಿಧಿಗಳನ್ನ ನಾಮನದೇಶನ್ ಮಾಡ್ತಾರೆ ನಾಮನೇಷನ್ ಮಾಡಿದ ನಂತರ ಅವ್ರ ಅಧಿಕಾರವನ್ನು ಮುಂದುವಂಥ ಆದರೆ ಈ ಆಂಗ್ಲೋ ಇಂಡಿಯನ್ ಪ್ರತಿನಿಧಿಗಳಿಗೆ ನಮ್ಮ ಸಂಸತ್ ಒಳಗಡೆ ಇಬ್ಬರು ಜನ ನಾಮ ಮಾಡುವುದಕ್ಕೆ ರಾಷ್ಟ್ರಪತಿಗಳಿಗಿದ್ರೆ ಆ ಅವಧಿ ಇಲ್ಲಿ ವಿಧಿ ಮೂರ್ನೂರ ಮೂವತ್ ನಾಲ್ಕನೇ ವಿಧಿಯಲ್ಲಿ ಮೂರ್ನೂರ ಮೂವತ್ ನಾಲ್ಕನೇ ವಿಧಿಯಲ್ಲಿ ಸಂವಿಧಾನ ಜಾರಿಗೆ ಬಂದಾಗ ಸಂವಿಧಾನ ಜಾರಿಗೆ ಬಂದಾಗ ಪ್ರಾರಂಭದ ಹತ್ತು ವರ್ಷ ಅಂತೇಳಿತ್ತು ಪ್ರಾರಂಭದ ಹತ್ತು ವರ್ಷದವರೆಗೆ ಅವಕಾಶ ನೀಡಲಾಗಿತ್ತು ನಾವು ಅದನ್ನು ಸಂಸತ್ತಿನ ಮೂಲಕ ತಿದ್ದುಪಡಿಗಳನ್ನು ಮಾಡ್ತಾ ತಿದ್ದುಪಡಿಗಳನ್ನ ಮಾಡ್ತಾ ಅದನ್ನು ನಾವು ಎಲ್ಲಿಗೆ ತಂದಿದ್ದೀವಿ ಅಂತ ಕೇಳಿದ್ರೆ ಎಪ್ಪತ್ತು ವರ್ಷದವರೆಗೆ ವಿಸ್ತರಣೆ ಮಾಡ್ತಾ ಬಂದಿದ್ವಿ ಆದರೆ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಸಂವಿಧಾನದ ಒಂದು ಒಂದು ತಿದ್ದುಪಡಿ ಆಗ್ತದೆ ಅದೇ ಎಷ್ಟನೇ ತಿದ್ದುಪಡಿ ಅಂದರೆ ಒಂದು ನೂರ ನಾಲ್ಕನೇ ತಿದ್ದುಪಡಿ ಅಂತೇಳಿ ಕರಿತೀವಿ ಆ ಒಂದು ನೂರ ನಾಲ್ಕನೇ ತಿದ್ದುಪಡಿ ಸಂಸತ್ತಿನಲ್ಲಿ ತಿದ್ದುಪಡಿ ಕಾಯ್ದೆ ಅನ್ವಯ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂದೂರ ನಾಲ್ಕನೇದು ತಿದ್ದುಪಡಿ ಮಾಡಿ ಏನ್ ಹೇಳ್ತದ ಅಂತ ಕೇಳಿದ್ರೆ ವಿಧಿ ಮೂರ್ನೂರ ಮೂವತ್ತೊಂದರಲ್ಲಿ ಇಬ್ಬರು ಜನ ಆಂಗ್ಲೋ ಇಂಡಿಯನ್ ಪ್ರತಿನಿಧಿಗಳನ್ನ ರಾಷ್ಟ್ರಪತಿಗಳು ರಾಷ್ಟ್ರಪತಿಗಳೇನು ನಾಮನಿರ್ದೇಶನ ಮಾಡ್ತಿರಲ್ಲ ಲೋಕಸಭೆಗೆ ಆ ಇಬ್ಬರು ಜನ ಆಂಗ್ಲೋ ಇಂಡಿಯನ್ ಪ್ರತಿಗಳನ್ನ ನಾಮನಿರ್ದೇಶನ ಮಾಡುವಂತಿಲ್ಲ ಅಂತ ಹೇಳ್ತಿ ಅದು ಯಾವಾಗಿನಿಂದ ಜಾರಿಗೆ ಬರ್ತದ ಅಂತ ಕೇಳಿದ್ರೆ ಜನವರಿ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತು ಅಧಿಕೃತವಾಗಿ ಆ ದಿನಾಂಕದಿಂದ ಜಾರಿಗೆ ಬರ್ತೈತಿ ಆದರೆ ನೋಡ್ರಿ ಪ್ರಸ್ತುತ ಲೋಕಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಐದು ನೂರ ನಾವು ನಲವತ್ತೈದೇ ಅಂತ ಹೇಳ್ತೀವಿ ಯಾಕಂತ ಕೇಳಿದ್ರೆ ನೋಡ್ರಿ ಸರ ನೀವು ಇದೀಗ ತಾನೇ ಹೇಳಿದ್ರಿ ಇಬ್ಬರು ಜನ ಆಂಗ್ಲೋ ಇಂಡಿಯನ್ ಪತ್ನಿಗಳ ಮೀಸಲಾತಿಯನ್ನು ಅಥವಾ ಅವ್ರಿಗೆ ಕೊಟ್ಟಿರುವಂಥ ವ್ಯವಸ್ಥೆಯನ್ನು ರದ್ದು ಪಡಿಸಿದಾರ ಅಂತ ಹೇಳಿದ್ರಿ ಆದರೆ ಪ್ರೆಸೆಂಟ್ ಇದೇ ಲೆಕ್ಕವನ್ನು ಬರೆಯ ಇದ ಸಂಖ್ಯೆಯನ್ನು ಬರೆಯಾಗತ್ತೀನಿ ಅಂತ ಕೇಳಿದ್ರೆ ನೋಡ್ರಿ ಪ್ರಸ್ತುತ ಲೋಕಸಭೆಯಲ್ಲಿ ಇಬ್ಬರು ಜನ ಆಂಗ್ಲೋ ಇಂಡಿಯನ್ ಪ್ರತಿನಿಧಿಗಳದರ ಒಬ್ಬರು ವಿನೀಶಾ ಇದು ಒಬ್ಬರು ಅಲ್ಲಿ ರಿಚರ್ಡ್ ಹೇ ಇನ್ನೊಂದು ಜಾರ್ಜ್ ಬೇಕರ್ ಬರುತ್ತೆ ಇವರಿಬ್ಬರು ಜನ ಆಂಗ್ಲೋ ಇಂಡಿಯನ್ ಪತ್ನಿಗಳು ಪ್ರೆಸೆಂಟ್ ಈ ಲೋಕಸಭೆ ಅವಧಿಯೊಳಗ ಅದರ ಅವರನ್ನ ಹಿಡ್ಕೊಂಡೆ ಐದುನೂರ ನಲ್ವತ್ತೈದು ಆದರೆ ಆ ಲೋಕಸಭೆ ಚುನಾವಣೆ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ನಡೆದಿರೋದ್ರಿಂದ ಅವರಿಬ್ಬರನ್ನು ನೇಮಕ ಮಾಡಲಾಗ್ಯತಿ ಅವರು ಈ ಲೋಕಸಭೆ ಅಧಿಕಾರಾವಧಿ ಮುಗಿಯೋರ್ಗು ಜಾರಿ ಅಧಿಕಾರದೊಳಗಿರ್ತಾರೆ ಈ ಅಧಿಕಾರಾವಧಿ ಮುಗಿದಾದ ನಂತರ ನಾವು ಲೋಕಸಭೆಗೆ ಇಬ್ಬರು ಜನ ಆಂಗ್ಲೋ ಇಂಡಿಯನ್ ಪ್ರತಿನಿಧಿಗಳನ್ನ ನೇಮಕ ಮಾಡಲಾಗುವುದಿಲ್ಲ ಆವಾಗ ಸದಸ್ಯರ ಸಂಖ್ಯೆ ಎಷ್ಟಾಗ್ತದೆ ಐದು ನೂರ ನಲವತ್ತು ಮೂರಕ್ಕೆ ಕಡಿಮೆ ಕೊಳ್ತೈತಿ ಐದುನೂರ ನಲ್ವತ್ಮೂರಕ್ಕೆ ಕಡಿಮೆ ಕೊಳ್ತೈತಿ ಇತ್ತೀಚೆಗೆ ಆಗಿರುವಂಥ ತಿದ್ದುಪಡಿ ಐತಿ ಇದನ್ನು ಕಂಪಲ್ಸರಿ ಏನು ಮಾಡ್ಬೇಕ್ರಿ ನೆನ್ಪಿಟ್ಕೊಳ್ಬೇಕು ಅದು ಒಂದು ನೂರ ನಾಲ್ಕನೇ ತಿದ್ದುಪಡಿ ಅನ್ವಯ ಲೋಕಸಭೆಗೆ ಎಲ್ಲಿರುವಂಥ ಆಂಗ್ಲೋ ಇಂಡಿಯನ್ ಪ್ರತಿನಿಧಿಗಳ ಮೀಸಲಾತಿಯನ್ನು ನಿಲ್ಲಿಸಲಾಗಿದೆ ಇದು ಶಾಸನೀಯ ಅಧಿಕಾರದೊಳಗೆ ಇರುವಂಥ ನಾಮರೇಷನ್ ಅಧಿಕಾರ ಅಂತೇಳಿ ಬರುತ್ತೆ ನೆಕ್ಸ್ಟ್ ಇದಾದ ನಂತರ ರಾಷ್ಟ್ರಪತಿಗಳಿಗೆ ಇನ್ನೊಂದು ಮತ್ತ ಅಧಿಕಾರ ಐತಿ ಮತ್ ನಾಮನೇಷನ್ ಮಾಡುವ ಅಧಿಕಾರ ಐತಿ ಏನು ಇನ್ನೊಂದು ಲೋಕಸಭೆ ಒಳಗೆ ಮಾಡಿದ್ರೆ ಈಗ ರಾಜ್ಯಸಭೆದೊಳಗೆ ನಾಮನಿರ್ದೇಶನ ಅಂತ ಹೇಳಿ ಬರ್ತಿ ರಾಜ್ಯಸಭೆದೊಳಗ ಕೂಡ ರಾಷ್ಟ್ರಪತಿಗಳು ರಾಜ್ಯಸಭೆ Ok. ರಾಜ್ಯಸಭೆಗೆ ಹನ್ನೆರಡು ಜನ ಸದಸ್ಯರನ್ನ ಆಯ್ಕೆ ಮಾಡುವ ಅಧಿಕಾರ ಅಂತೇಳಿಬರ್ತಿ ನೋಡ್ರಿ ರಾಷ್ಟ್ರಪತಿಗಳು ನಾಮನಿರ್ದೇಶನ ಅಂತೇಳಿ ಬಂದಾಗ ಲೋಕಸಭೆಯಲ್ಲೂ ಕೂಡ ನಾಮನೇಷನ್ ಮಾಡ್ತಾರೆ ರಾಜ್ಯಸಭೆಯಲ್ಲಿ ನಾಮನಿರ್ದೇಶನ ಮಾಡ್ತಾರೆ ಅಲ್ಲಿ ಎಂಬತ್ತು ವಿಧಿ ಎಂಬತ್ತು ಬ್ರ್ಯಾಕೆಟ್ ಒಂದರ ಪ್ರಕಾರ ಹನ್ನೆರಡು ಜನ ಸದಸ್ಯರನ್ನ ರಾಷ್ಟ್ರಪತಿಗಳು ರಾಜ್ಯಸಭೆಗೆ ನಾಮನದೇಶನ್ ಮಾಡುವ ಅಧಿಕಾರ ಅಂತೇಳಿ ಬರ್ತಿ ರಾಜ್ಯಸಭೆಗೆ ಆಯ್ಕೆ ಮಾಡ್ಬೇಕಂದ್ರ ಅಂದ್ರೆ ಒಟ್ಟು ಹನ್ನೆರಡು ಜನ ಸದಸ್ಯರನ್ನ ಆಯ್ಕೆ ಮಾಡ್ತೀವಿ ಯಾರೇನನ್ನ ಆಯ್ಕೆ ಮಾಡ್ತೀವಿ ಅಂತ ಕೇಳಿದ್ರೆ ಫಸ್ಟ್ ಆಫ್ ಆಲ್ ಇಲ್ಲಿ ಸ್ವಲ್ಪ ಸ್ವಲ್ಪ ಬದಲಾವಣೆ ಐತಿ ನೋಡ್ರಿ ಒಂದನೇದು ಸಾಹಿತ್ಯ ಅಂತೇಳಿ ಬರುತ್ತೆ ಎರಡನೇದು ಕಲೆ ಅಂತ ಬರುತ್ತೆ ಮೂರನೇದು ವಿಜ್ಞಾನ ಅಂತ ಬರುತ್ತೆ ನಾಲ್ಕನೇದು ಇಲ್ಲಿ ಸಮಾಜ ವಿಜ್ಞಾನ ಆಗೈತಿ ಇಲ್ಲಿ ಸಮಾಜ ವಿಜ್ಞಾನ ಆಗೈತಿ ಅಲ್ಲಿ ಏನಿರಬೇಕು ಅಂತ ಕೇಳಿದ್ರೆ ಸಮಾಜ ಸೇವೆಯಾಗಿರಬೇಕು ಸಮಾಜ ಸೇವೆಯಾಗಿರಬೇಕು ಅಂತೇಳಿ ಬರ್ತಿ ರಾಷ್ಟ್ರ ರಾಜ್ಯಸಭೆಗೆ ರಾಷ್ಟ್ರಪತಿಗಳು ಹನ್ನೆರಡು ಜನ ಸದಸ್ಯರನ್ನು ಆಯ್ಕೆ ಮಾಡುವ ಅಧಿಕಾರ ಅಲ್ಲಿ ಎಂಬತ್ತು ಬ್ರ್ಯಾಕೆಟ್ ಒಂದರ ಪ್ರಕಾರ ಹನ್ನೆರಡು ಜನ ಆಯ್ಕೆ ಮಾಡ್ತಾರೆ ಅಲ್ಲಿ ಸಾಹಿತ್ಯ ಕಲೆ ವಿಜ್ಞಾನ ಸಮಾಜ ಸೇವೆಯಲ್ಲಿ ಈ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುವವರು ಸಾಧನೆ ಮಾಡಿದವರನ್ನು ನೇಮಕ ಮಾಡುವ ಅಧಿಕಾರ ಮಾಡುತ್ತಾರೆ ಅಂತೇಳಿಬರ್ತಿ ಇಷ್ಟು ರಾಷ್ಟ್ರಪತಿಗಳ ನಾಮನಿರ್ದೇಶನ ಅಂತೇಳಿಬರ್ತಿ ನೆಕ್ಸ್ಟ್ ಲೈಟ್ ಕೊಡ್ರಿ ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ಶಾಸನಿ ಅಧಿಕಾರದೊಳಗೆ ನೆಕ್ಸ್ಟ್ ಬರುವಂಥ ವಿಧಿ ಐದು ಎಂಬತ್ತೈದನೇ ವಿಧಿ ಪ್ರಕಾರ ಎಂಬತ್ತೈದನೇ ವಿಧಿ ಪ್ರಕಾರ ರಾಷ್ಟ್ರಪತಿಯು ಅಧಿವೇಶನವನ್ನು ಕರೆಯುವ ಮುಂದೂಡುವ ಮತ್ತು ರದ್ದುಪಡಿಸುವ ಅಧಿಕಾರ ಬರ್ತೈತಿ ನೋಡ್ರಿ ಎಂಬತ್ತೈದನೇ ವಿಧಿ ಅನ್ವಯ ರಾಷ್ಟ್ರಪತಿಯು ಅಧಿವೇಶನವನ್ನು ಕರೆಯುವ ಮುಂದೂಡುವ ಮತ್ತು ರದ್ದುಪಡಿಸುವ ಅಧಿಕಾರ ಅಂತ ಇರುತ್ತೆ ಆದರೆ ಈ ಅಧಿಕಾರಗಳನ್ನು ರಾಷ್ಟ್ರಪತಿಗಳು ನೇರವಾಗಿ ಚಲಾವಣೆ ಮಾಡಂಗಿಲ್ಲ ಈ ಅಧಿಕಾರಗಳನ್ನು ಸಭಾಪತಿಗಳ ಮೂಲಕ ಚಲಾಯಿಸ್ತಾರೆ ಇಲ್ಲಿ ರಾಷ್ಟ್ರಪತಿಗಳು ಅಧಿವೇಶನವನ್ನು ಕರೆಯಬಹುದು ಅಧಿವೇಶನವನ್ನು ಮುಂದೂ ಅಧಿವೇಶನವನ್ನ ಏನ್ ರೀ ರದ್ದುಪಡಿಸಬಹುದು ಅಂತ ತಿಳಿಸುವಂತ ವಿಧಿ ಎಂಬತ್ತೈದನೇ ವಿಧಿಯಾಗಿರ್ತದೆ ಅದೇ ರೀತಿಯಾಗಿ ಈ ರೀತಿಯಾಗಿ ರಾಷ್ಟ್ರಪತಿ ಅಧಿವೇಶನ ಕರೆಯುವ ಮುಂದೂಡುವ ಮತ್ತು ರದ್ದುಪಡಿಸುವ ಅಧಿಕಾರವನ್ನು ಹೊಂದಿದ್ರೆ ಇದು ಈ ಅಧಿಕಾರಗಳನ್ನು ರಾಷ್ಟ್ರಪತಿಯು ಸಭಾಪತಿಗಳ ಮೂಲಕ ಚಲಾಯಿಸುತ್ತಾರೆ ಅಂತ ಹೇಳಿ ನೋಡ್ರಿ ನೆಕ್ಸ್ಟ್ ಅದೇ ರೀತಿಯಾಗಿ ವಿಧಿ ಎಂಬತ್ತಾರು ವಿಧಿ ಎಂಬತ್ತಾರು ಸಂಸತ್ತಿಗೆ ಸಂದೇಶಗಳನ್ನು ಕಳುಹಿಸುವ ಮತ್ತು ಸಂಸತ್ತಿನಲ್ಲಿ ಭಾಷಣ ಮಾಡುವ ಅಧಿಕಾರ ಅಂತೇಳಿ ಬರ್ತೈತಿ ಸಂಸತ್ತಿಗೆ ಸಂದೇಶಗಳನ್ನು ಕಳಿಸುವ ಅಧಿಕಾರ ಮತ್ತು ಸಂಸತ್ತಿನಲ್ಲಿ ಭಾಷಣ ಮಾಡುವ ಅಧಿಕಾರ ಅಂತ ಬರುತ್ತೆ ರಾಷ್ಟ್ರಪತಿಗಳು ಸಂಸತ್ತಿನ ಸಂಸತ್ತಿಗೆ ರೀ ಸಂದೇಶವನ್ನು ರವಾನಿಸಬಹುದು ಸಂಸತ್ತು ಅಂದ್ರೆ ಲೋಕಸಭೆ ಸದಸ್ಯರಿಗೆ ಮತ್ತು ರಾಜ್ಯಸಭೆ ಸದಸ್ಯರಿಗೆ ಸಂದೇಶವನ್ನು ಕಳಿಸುವ ಅಧಿಕಾರ ಐತಿ ಜೊತೆಗೆ ಅಲ್ಲಿ ಸಂಸತ್ತನ್ನು ಉದ್ದೇಶಿಸಿ ಭಾಷಣ ಮಾಡುವ ಅಧಿಕಾರ ಐತಿ ರಾಷ್ಟ್ರಪತಿಗಳು ಲೋಕಸಭೆಯಲ್ಲಿ ಕೂಡ ಭಾಷಣ ಮಾಡಬಹುದು ರಾಜ್ಯಸಭೆಯಲ್ಲಿ ಕೂಡ ಭಾಷಣ ಮಾಡುವ ಅಧಿಕಾರ ರಾಷ್ಟ್ರಪತಿಗಳಿಗೆ ಐತಿ ಆದರೆ ಸಂವಿಧಾನದ ಎಂಬತ್ತೇಳನೇ ವಿದ್ಯಾನಯ ಸಂವಿಧಾನದ ಎಂಬತ್ತೇಳನೇ ವಿದ್ಯಾನಯ ಏನು ಮಾಡ್ಬೋದು ರಾಷ್ಟ್ರಪತಿಗಳು ಅಂದ್ರೆ ರಾಷ್ಟ್ರಪತಿಗಳು ಸಂಸತ್ತನ್ನು ಉದ್ದೇಶಿಸಿ ಭಾಷಣ ಮಾಡುವಾಗ ರಾಷ್ಟ್ರಪತಿಗಳು ಎಂಬತ್ತೇಳನೇ ವಿಧಾನವಯ ರಾಷ್ಟ್ರ ಸಂಸತ್ತೊಳಗಡೆ ಭಾಷಣ ಮಾಡಬೇಕು ಅಂದ್ರೆ ಪ್ರತಿ ವರ್ಷ ಮೊದಲನೇ ಅಧಿವೇಶನ ಕುರಿತು ಭಾಷಣ ಮಾಡುವ ಅಧಿಕಾರ ಇರ್ತೈತಿ ಜೊತೆಗೆ ಮತ್ತು ಲೋಕಸಭೆ ಚುನಾವಣೆ ನಡೆದಾದ ನಂತರ ಲೋಕಸಭೆಯ ಚುನಾವಣೆಯನ್ನು ನಡೆದಾದ ನಂತರ ಅವಾಗ ಕೂಡ ಪ್ರಥಮ ಸದ್ ಪ್ರಥಮ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣ ಮಾಡುವ ಅಧಿಕಾರ ರಾಷ್ಟ್ರಪತಿಗಳಿಗೆ ಇರ್ತೈತಿ ಆದರೆ ಒಂದು ನೆನ್ಪಿಟ್ಕೊಂಡಿರೋ ಸ್ಪರ್ಧಾರ್ಥಿಗಳೇ ರಾಷ್ಟ್ರಪತಿಗಳು ತಮ್ಮ ಅಧಿಕಾರಾವಧಿಯಲ್ಲಿ ತಮ್ಮ ಅಧಿಕಾರಾವಧಿಯಲ್ಲಿ ಒಟ್ಟು ಎಷ್ಟು ಬಾರಿ ಎಷ್ಟು ಬಾರಿ ಸಂಸತ್ತಿನಲ್ಲಿ ಭಾಷಣವನ್ನು ಮಾಡುತ್ತಾರೆ ಎಂದು ಬಂದಾಗ ಆಲ್ಮೋಸ್ಟ್ ಆಲ್ ಆಗಿ ನೀವು ಹೇಳ್ತೀರಿ ರಾಷ್ಟ್ರಪತಿಗಳಿರದೆ ಅಧಿಕಾರಾವಧಿ ಐದು ವರ್ಷ ಅಂತ ಹೇಳ್ತೀರಿ ಆದರೆ ನೀವು ಆಯ್ಕೆ ಮಾಡೋದು ಐದು ಸಾರಿ ಭಾಷಣ ಮಾಡ್ತಾರ ಅಂತ ತಿಳ್ಕೊತೀರಿ ಆದರೆ ರಾಷ್ಟ್ರಪತಿಗಳು ಅವರ ಅಧಿಕಾರಾವಧಿಯೊಳಗ ಒಟ್ಟು ಆರು ಬಾರಿ ಸಂಸತ್ತನ್ನು ಉದ್ದೇಶಿಸಿ ಭಾಷಣ ಮಾಡ್ತಾರೆ ಆರು ಬಾರಿ ಯಾಕ ಅಂತ ಕೇಳಿದ್ರೆ ನೋಡ್ರಿ ಲೋಕಸಭೆ ಚುನಾವಣೆ ನಡೆದಾದ ನಂತರ ಲೋಕಸಭೆ ಚುನಾವಣೆ ನಂತರ ಮೊದಲನೇ ಅಧಿವೇಶನ ಕುರಿತು ಕೂಡ ಭಾಷಣ ಮಾಡ್ತಾರೆ ನೆಕ್ಸ್ಟ್ ಪ್ರತಿ ವರ್ಷ ಪ್ರತಿ ವರ್ಷ ಮೊದಲನೇ ಅಧಿವೇಶನ ಅವಾಗ ಕೂಡ ಭಾಷಣ ಮಾಡುವ ಅಧಿಕಾರವನ್ನ ರಾಷ್ಟ್ರಪತಿಗಳಿಗೆ ನೆಕ್ಸ್ಟ್ ಇದಾದ ನಂತರ ರಾಷ್ಟ್ರಪತಿಗಳು ಮತ್ತೆ ಅಧಿಕಾರಗಳು ಅಂತೇಳಿ ಬರ್ತವ ನೆಕ್ಸ್ಟ್ ಅಧಿಕಾರ ಇದಾದ ನಂತರ ನೆಕ್ಸ್ಟ್ ಸಂಸತ್ತಿನಲ್ಲಿ Next. Next. Not ready. Right. ನೋಡ್ರಿ ಸಂವಿಧಾನದ ನೂರ ಎಂಟನೇ ವಿದಯ ಒಂದೂರ ಎಂಟನೇ ವಿಧಾನವಯ ಜಂಟಿ ಅಧಿವೇಶನ ಅಂತ ಹೇಳಿ ಬರ್ತೈತಿ ಸಂವಿಧಾನದ ನೂರ ಎಂಟನೇ ವಿದಯ ಜಂಟಿ ಅಧಿವೇಶನ ಅಂತ ಹೇಳಿ ಬರ್ತೇವೆ ನೋಡ್ರಿ ಜಂಟಿ ಅಧಿವೇಶನ ಬಗ್ಗೆ ತಿಳಿಸುವಂತ ವಿಧಿ ಒಂದೂರ ಎಂಟು ಈ ಜಂಟಿ ಅಧಿವೇಶನ ಅಂತ ಹೇಳಿ ಬಂದಾಗ ಲೋಕಸಭೆ ರಾಜ್ಯಸಭೆಯನ್ನ ಒಟ್ಟಿಗೆ ಕರೆಯುವಂತ ಅಧಿವೇಶನವನ್ನ ಜಂಟಿ ಅಧಿವೇಶನ ಅಂತ ಕರಿತೀವಿ ಯಾವಾಗ ರಾಷ್ಟ್ರಪತಿಗಳು ಜಂಟಿ ಅಧಿವೇಶನವನ್ನು ಕೇರ್ತಾರ ಒಂದು ಮಸೂದೆಗೆ ಏನಾದ್ರೂ ಉಭಯ ಸದನಗಳಲ್ಲಿ ಭಿನ್ನಾಭಿಪ್ರಾಯ ಉಂಟಾಯಿತು ಅಂದ್ರ ಅವಾಗ ರಾಷ್ಟ್ರಪತಿಗಳು ಸಂವಿಧಾನದ ಒಂದು ನೂರ ಎಂಟನೇ ವಿಧಾನವಯ ಜಂಟಿ ಅಧಿವೇಶನ ಅಂತೇಳಿ ಕರೀತಾರೆ ಆ ಜಂಟಿ ಅಧಿವೇಶನವನ್ನು ಕರೆಯುವ ಸಂದರ್ಭ ಯಾವಾಗ ಕರೀತಾರೆ ಅಂತ ನೋಡ್ರಿ ಒಂದು ಸದನದೊಳಗೆ ಆಗಿರುವಂತ ಮಸೂದೆ ಮತ್ತೊಂದು ಸದನದೊಳಗೆ ತಿರಸ್ಕಾರ ಆಯಿತು ಅಥವಾ ಒಂದು ಮಸೂದೆಗೆ ಸದನದಲ್ಲಿ ಪಾಸಾಗಿ ಇನ್ನೊಂದು ಸದನದೊಳಗೆ ಸದನದಲ್ಲಿ ಆರು ತಿಂಗಳಿಗಿಂತ ಹೆಚ್ಚಿನ ಅವಧಿಗೆ ಅಲ್ಲೇ ಬಿತ್ಕೊ ಅಲ್ಲೇ ಉಳಿದು ಬಿಡ್ತು ಅಂದ್ರೆ ಅವಾಗ ರಾಷ್ಟ್ರಪತಿಗಳು ಜಂಟಿ ಅಧಿವೇಶನವನ್ನು ಕರೀತಾರೆ ಆದರೆ ರಾಷ್ಟ್ರಪತಿಗಳು ಜಂಟಿ ಅಧಿವೇಶನ ಕರಿ ಅಧಿಕ ರಾಷ್ಟ್ರಪತಿಗಳಿದ್ರ ಆ ಜಂಟಿ ಅಧಿವೇಶನವನ್ನ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಳ್ತಾರ ಅಂತ ಬರುತ್ತೆ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಲೋಕಸಭೆಯ ಸಭಾಪತಿಗಳ ವಹಿಸಿಕೊಳ್ತಾರ ಲೋಕಸಭೆಯ ಸಭಾಪತಿಗಳು ಜಂಟಿ ಅಧಿವೇಶನದ ಅಧ್ಯಕ್ಷರನ್ನ ವಹಿಸ್ಕೊಳ್ತಾರ ಒಂದ್ ವೇಳೆ ಸಭಾ ಸಭಾಪತಿಗಳು ಅನುಪಸ್ಥಿತಿಯಲ್ಲಿ ಇದ್ರು ಅಂದ್ರೆ ಉಪ ಸಭಾಪತಿಗಳು ವಹಿಸ್ಕೊಳ್ತಾರೆ ಉಪ ಸಭಾಪತಿಗಳು ಅನುಪಸ್ಥಿತಿಯಲ್ಲಿ ಇದ್ರಂದ್ರೆ ರಾಜ್ಯಸಭೆಯ ರಾಜ್ಯಸಭೆಯ ಉಪ ಸಭಾಪತಿಗಳು ಇಲ್ಲಿ ಜಂಟಿ ಅಧಿವೇಶನದ ಅಧ್ಯಕ್ಷತೆ ವಹಿಸಿಕೊಳ್ಳುತ್ತಾರೆ ಅಂತ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುತ್ತಾರೆ ಅಂತ ನೆಕ್ಸ್ಟ್ ರಾಷ್ಟ್ರಪತಿಗಳ ಅಧಿಕಾರವನ್ನು ನೆಕ್ಸ್ಟ್ ಮುಂದೆ ನೋಡೋಣ ಜಂಟಿ ಅಧಿವೇಶನವನ್ನು ರಾಷ್ಟ್ರಪತಿ ಕರೆಯುವ ಅಧಿಕಾರ ಅಂತ ಹೇಳಿದೆ ಜಂಟಿ ಅಧಿವೇಶನ ಅಧ್ಯಕ್ಷತೆಯನ್ನು ಲೋಕಸಭೆಯ ಸಭಾಪತಿಗಳು ವಹಿಸಿಕೊಳ್ಳುತ್ತಾರೆ ಅಂತ ಹೇಳಿದೆ ಇದುವರೆಗೂ ನಮ್ಮ ದೇಶದಲ್ಲಿ ಮೂರು ಬಾರಿ ಜಂಟಿ ಅಧಿವೇಶನವನ್ನು ಕರೆಯಲಾಗಿದೆ ಇಲ್ಲಿವರೆಗೂ ಎಷ್ಟು ಬಾರಿ ಜಂಟಿ ಅಧಿವೇಶನವನ್ನು ಕರೆಯಲಾಗಿದೆ ಅಂತ ಕೇಳಿದ್ರೆ ಒಟ್ಟು ಮೂರು ಬಾರಿ ಜಂಟಿ ಅಧಿವೇಶನ ಕರೆಯಲಾಗಿದೆ ಯಾವಾಗ ಯಾವಾಗ ಕರೆದಾರ ಅಂತೊಂಬತ್ ನೂರ ಅರವತ್ತೊಂದರಲ್ಲಿ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ವರದಕ್ಷಣಾ ನಿಷೇಧ ಕಾಯ್ದೆ ಮೇಲೆ ಏನ್ ಮಾಡ್ತಾರೆ ರಾಷ್ಟ್ರಪತಿಗಳು ಜಂಟಿ ಅಧಿವೇಶನವನ್ನ ಕರೆದಿದ್ರು ನೆಕ್ಸ್ಟ್ ಅದಾದ ನಂತರ ಎರಡನೇ ಬಾರಿಗೆ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರೊಳಗ ಬ್ಯಾಂಕಿಂಗ್ ಸೇವಾ ಕಾನೂನು ಅಂತೇಳಿ ಬರ್ತಿ ಇದರ ಮೇಲೆ ಕೂಡ ಏನು ಮಾಡಾರೆ ರಾಷ್ಟ್ರಪತಿಗಳು ಜಂಟಿ ಅಧಿವೇಶನವನ್ನು ಕರೆದಾರೆ ನೆಕ್ಸ್ಟ್ ಮೂರನೇದಾಗಿ ಬರ್ತಿ ನೆಕ್ಸ್ಟ್ ಪ್ರತಿಬಂಧಕ ಬಂಧನ ಕಾಯ್ದೆ ಅಂತ ಬರುತ್ತೆ ಅಥವಾ ಪೋಟಾ ಕಾಯ್ದೆ ಅಂತೇಳಿ ಬರ್ತಿ ಈ ರೀತಿಯಾಗಿ ರಾಷ್ಟ್ರಪತಿಗಳು ಇಲ್ಲಿವರೆಗೂ ಮೂರು ಬಾರಿ ಜಂಟಿ ಅಧಿವೇಶನವನ್ನು ಕರೆಯಲಾಗಿದೆ ಅಂತೇಳಿ ಬರ್ತಿ ಇದು ಜಂಟಿ ಅಧಿವೇಶನ ಒಂದೂರ ಎಂಟನೇ ವಿದ್ಯಾನ ನೆಕ್ಸ್ಟ್ ಅಧಿಕಾರ ನೆಕ್ಸ್ಟ್ ಅಧಿಕಾರ ವಿಧಿ ಒಂದೂರ ಹನ್ನೊಂದು ರಾಷ್ಟ್ರಪತಿಯ ವೀಟೋ ಅಧಿಕಾರ ಅಂತೇಳಿ ಬರುತ್ತೆ ಈ ವೀಟೋ ಅಧಿಕಾರವನ್ನು ಶೇಷಾಧಿಕಾರ ಅಂತೇಳಿ ಕೂಡ ಕರಿಬಹುದು ಅಥವಾ ವಿವೇಚನಾಧಿಕಾರ ಅಂತ ಕೂಡ ಕರಿಬಹುದು ಇಲ್ಲಿ ರಾಷ್ಟ್ರಪತಿಗಳ ವೀಟೋ ಅಧಿಕಾರವನ್ನು ವಿವೇಚನಾಧಿಕಾರ ಶೇಷಾಧಿಕಾರ ಅಂತೇಳಿ ಕರಿಬಹುದು ನೋಡ್ರಿ ರಾಷ್ಟ್ರಪತಿಗಳಿಗೆ ಒಂದು ನೂರ ಹನ್ನೊಂದನೇ ವಿಧಿ ಅನ್ವಯ ವಿಟು ಅಧಿಕಾರ ಅಂತೇಳಿ ಬರುತ್ತೆ ನೋಡ್ರಿ ಸಂಸತ್ತು ಶಾಸನವನ್ನು ಮಾಡುವ ಅಧಿಕಾರ ಹೊಂದಿದ್ರೆ ಆ ಸಂಸತ್ತು ಕಾನೂನು ಮಾಡಿರುವಂಥ ಪ್ರತಿಯೊಂದು ಕಾನೂನು ಜಾರಿಗೆ ಬರಬೇಕು ಅಂದ್ರೆ ಅಲ್ಲಿ ಕಂಪಲ್ಸರಿ ಏನಾಗ್ಬೇಕ್ರಿ ರಾಷ್ಟ್ರಪತಿಗಳು ಅಂಕಿತ ರಾಷ್ಟ್ರಪತಿಗಳು ಏನ್ ಮಾಡ್ಬೇಕ್ರಿ ಒಪ್ಪಿಗೆ ಕೊಡ್ಬೇಕಾಗ್ತದೆ ಅದಕ್ಕ ಒಪ್ಪಿಗೆ ಕೊಟ್ಟಾದ ನಂತರ ಕಾನೂನನ್ನ ಜಾರಿಗೆ ಬರ್ತದ ಯಾಕಂದ್ರೆ ನೋಡ್ರಿ ಸಂಸತ್ತು ಐತೆ ಅಂತ ತಿಳ್ಕೊಂಡು ಏನ್ ಬೇಕಾದರೂ ಕಾನೂನು ಮಾಡೋದಲ್ಲ ಕೆಲವೊಂದು ಬೇಡದೇ ಇರುವಂತ ಕಾನೂನು ಮಾಡೋದಂದ್ರೆ ಅವಾಗ ರಾಷ್ಟ್ರಪತಿಗಳು ಏನ್ ಮಾಡಬಹುದ್ರಿ ಆ ಕಾನೂನನ್ನ ತಡೆ ಹಿಡಿಬಹುದು ಅಥವಾ ತಿರಸ್ಕಾರ ಮಾಡಬಹುದು ಹಿಂಗ ವ್ಯವಸ್ಥೆ ಪಾಕೆಟ್ ವಿಟೋ ಅಬ್ಸಲ್ಯೂಟ್ ವಿಟೋ ನೆಕ್ಸ್ಟ್ ಸೂಪರ್ ವಿಟೋ ಅಂತ ಬರ್ತಿ ನಾವೀಗ ಒಂದೊಂದಾಗಿ ನೋಡ್ತೇವೆ ನೋಡ್ರಿ ಫಸ್ಟ್ ಆಫ್ ಆಲ್ ನೂರ ಹನ್ನೊಂದನೇ ವಿದನ್ವಯ ವಿಟೋ ಅಧಿಕಾರ ಅಂತೇಳಿ ಬರ್ತಿ ಸಂಸತ್ತು ಒಂದು ಕಾನೂನನ್ನ ಮಾಡ್ತಂದ್ರೆ ಆ ಕಾನೂನಿಗೆ ರಾಷ್ಟ್ರಪತಿಗಳು ಒಪ್ಗೆ ಕೊಡೋದು ಅಂತ ಬರುತ್ತೆ ಅದನ್ನ ಅದನ್ನು ಅಪ್ರೂವಲ್ ಬೀಟೋ ಅಂತೇಳಿ ಕರಿತೀವಿ ಅಪ್ರೂವಲ್ ಬಿಟ್ಟು ಅಂತೇಳಿ ಕರಿತೀವಿ ರಾಷ್ಟ್ರಪತಿಗಳು ಸಂಸತ್ತು ಒಪ್ಪಿಗೆ ಒಂದು ಮಸೂದೆ ಪಾಸ್ ಮಾಡೈತಿ ಅಂದ್ರೆ ಸಂಸತ್ತಿನಿಂದ ರಾಷ್ಟ್ರಪತಿಗಳಿಗೆ ಬಂತು ಅಂದ್ರೆ ರಾಷ್ಟ್ರಪತಿಗಳು ಮಾಡ್ತಾರೆ ಅದಕ್ಕೆ ಡೈರೆಕ್ಟ್ ಆಗಿ ಅಂಕಿತ ಹಾಕುವ ಅಧಿಕಾರವನ್ನು ಹೊಂದಿರ್ತಾರೆ ರಾಷ್ಟ್ರಪತಿ ಒಂದು ಮಸೂದೆಗೆ ಯಾವುದೇ ಆಕ್ಷೇಪಣೆ ಇಲ್ಲದೆ ಮತ್ತು ಬದಲಾವಣೆ ಇಲ್ಲದೆ ಬದಲಾವಣೆ ಇಲ್ಲದೆ ಸಹಿ ಮಾಡುವ ಅಧಿಕಾರವನ್ನು ನಾವು ಏನಂತೇಳಿ ಕರಿತೀವಿ ಅಂತ ಕೇಳಿದ್ರೆ ಒಪ್ಗೆ ಕೊಡೋದು ಅಂತೇಳಿ ಕರಿತೀವಿ ಇದನ್ನು ಯಾವ ಅಧಿಕಾರ ಅಂದ್ರೆ ಅಪ್ರೂವಲ್ ಬಿಟು ಅಂತೇಳಿ ಕರಿತೀವಿ ಅಪ್ರೂವಲ್ ಬಿಟೋ ಅಂತೇಳಿ ಕರ್ತೀವಿ ಇಷ್ಟಾಯಿತು ಅಂದರೆ ಸಂಸತ್ತು ಒಂದು ಮಸೂದೆನ ರಚನೆ ಮಾಡಿತ್ತು ಆ ಸಂಸತ್ತು ಉಭಯ ಪಾಸ್ ಪಾಸಾಗಿ ರಾಷ್ಟ್ರಪತಿ ಏನಾದರೂ ಒಪ್ಪಿಗೆ ಕೊಟ್ಟು ಅಂದರೆ ಆ ಕಾನೂನು ಜಾರಿಗೆ ಬರ್ತೈತಿ ಆ ಮಸೂದೆ ಹೋಗಿ ಕಾಯ್ದೆ ಆಗ್ತದೆ ಕಾಯ್ದೆ ಆಗ್ತದೆ ನೆಕ್ಸ್ಟ್ ಮತ್ತೇನು ಮಾಡ್ಬೋದು ಅಂತ ಕೇಳಿದ್ರೆ ನೆಕ್ಸ್ಟ್ ಮತ್ತೇನು ಮಾಡ್ಬೋದು ಅಂತ ಕೇಳಿದ್ರೆ ನೆಕ್ಸ್ಟ್ ಸ್ಲೈಡ್ ನೆಕ್ಸ್ಟ್ ನೋಡಿರಿ ರಾಷ್ಟ್ರಪತಿಗಳು ಮತ್ತೆ ಅಪ್ರೂವಲ್ ಬಿಟ್ಟು ನೆಕ್ಸ್ಟ್ ನೆಡ್ ನೆಕ್ಸ್ಟ್ ಸೆಕೆಂಡ್ ಮಂತ್ ನೆಕ್ಸ್ಟ್ ನೆಕ್ಸ್ಟ್ ತಗೋರಿ ಅಂತೇಳಿ ಬಂದಾಗ ಎರಡನೇದು ಎರಡನೇ ವಿಟೋ ಅದಕ್ಕೆ ಎರಡನೇದು ಬರ್ತೈತೆ ನೋಡ್ರಿ ಇಲ್ಲಿ ಹಾ ನೋಡ್ರಿ ನೋಡ್ರಿ ಇಲ್ಲಿ ಮೂರನೇ ತಿರಸ್ಕಾರ ಅಧಿಕಾರ ಅಂತ ಬರುತ್ತೆ ಅದರ ಮಸೂದೆಗಳ ಮೇಲೆ ತಿರಸ್ಕಾರ ಮಾಡುವ ಅಧಿಕಾರ ಇನ್ನೊಂದು ನೆಕೆಂಡ್ ಸೆಕೆಂಡ್ ಹ್ಯೂನ್ಸ್ ತಗೋರಿ ಫಸ್ಟ್ ಆಫ್ ಆಲ್ ಇನ್ನೊಂದು ನೆಕ್ಸ್ಟ್ ನೆಕ್ಸ್ಟ್ ನೆಡ್ರಿ ನೋಡ್ರಿ ಎರಡನೇದು ಮರು ಪರಿಶೀಲನಾ ಅಧಿಕಾರ ಅಂತೇಳಿ ಬರ್ತೈತಿ ಮರು ಪರಿಶೀಲನಾ ಅಧಿಕಾರ ಅಂತ ಬರ್ತಿ ಒಂದು ಮಸೂದೆ ಒಂದು ಮಸೂದೆನ ರಾಷ್ಟ್ರಪತಿಗಳ್ ಬಂದಾಗ ರಾಷ್ಟ್ರಪತಿಗಳು ಬಂದಾಗ ಒಂದು ಮಸೂದೆ ರಾಷ್ಟ್ರಪತಿ ಬಂದ ರಾಷ್ಟ್ರಪತಿಗಳ ಬಂದಾಗ ಸಂಸತ್ತಿಗೆ ಮರು ಮರು ಕಳಿಸುವ ಅಧಿಕಾರ ರಾಷ್ಟ್ರಪತಿ ಇರುತ್ತೆ ಆದರೆ ಆ ಮಸೂದೆ ಮರು ಪರಿಶೀಲನೆ ಆಗಲಿ ಅಥವಾ ಅದೇ ಅಥವಾ ಆಗದೆ ಇರಲಿ ಎರಡನೇ ಬಾರಿಗೆ ಆ ಬ ಎರಡನೇ ಬಾರಿಗೆ ರಾಷ್ಟ್ರಪತಿಗಳಿಗೆ ಬಂದಾಗ ರಾಷ್ಟ್ರಪತಿಗಳೇನು ಆದ್ರಿ ಕಂಪಲ್ಸರಿ ಒಪ್ಪಿಗೆ ಕೊಡಬೇಕು ಅಂತ ಬರುತ್ತೆ ಒಂದು ಮಸೂದೆ ರಾಷ್ಟ್ರಪತಿಗಳ್ ಬಂದೈತಿ ಅವಾಗ ಆ ಮಸೂದೆ ರಾಷ್ಟ್ರಪತಿಗಳೇನು ಆದ್ರಿ ಸಂಸತ್ತಿಗೆ ಹೊಳೆ ಕಳಿಸ್ಬೋದು ಹೊಳೆ ಕಳಿಸಿದಾಗ ಆ ಸಂಸತ್ತು ಅದೇ ಮಸೂದೆಯನ್ನು ಹೊಳ್ಳಿ ಏನಾದರೂ ರಾಷ್ಟ್ರಪತಿಗಳಿಗೆ ಬಂತು ಅಂದರೆ ಅವಾಗ ರಾಷ್ಟ್ರಪತಿಗಳು ಎರಡನೇ ಬಾರಿಗೆ ಮರು ಪರಿಶೀಲನೆ ಕಳಿಸುವಂಥ ಅಧಿಕಾರ ಡೈರೆಕ್ಟ್ ಡೈರೆಕ್ಟಾಗಿ ರಾಷ್ಟ್ರಪತಿ ಒಬ್ಬ ಕೊಡಬೇಕು ಆದ್ರೆ ರಾಷ್ಟ್ರಪತಿಗಳು ಅವಾಗ ಏನು ಮಾಡಬಹುದು ಅಂತ ಕೇಳಿದ್ರೆ ಬಂದಿರುವಂತ ಮಸೂದೆಯನ್ನ ಅಲ್ಲಿ ಏನಾದರೂ ತಿದ್ದುಪಡಿ ಮಾಡಿಸೋ ಅವಶ್ಯಕತೆ ಇತ್ತು ಅಂದ್ರೆ ಆ ಮಸೂದೆಯನ್ನ ತಮ್ಮ ಬಳಿಯೇ ಇಟ್ಟುಕೊಂಡು ತಮ್ಮ ಬಳಿಯೇ ಇಟ್ಕೊಂಡು ಮತ್ತೊಂದು ಮಸೂದೆಯನ್ನು ರಚನೆ ಮಾಡ್ಕೊಳ್ಬರ್ರಿ ಅಂತೇಳಿ ಅವಾಗ ಸಂಸತ್ತಿಗೆ ಹೇಳ್ಬೋದು ಅವಾಗ ಅವ್ರು ಮತ್ತೊಂದು ಮಸೂದೆಯನ್ನು ರಚನೆ ಮಾಡಿಕೊಂಡು ತಿದ್ದುಪಡಿ ಮಾಡಿ ರಚನೆ ಮಾಡ್ಕೊಂಡು ಅಂದ್ರೆ ಅವಾಗ ಒಪ್ಪಿಗೆ ಕೊಡಬಹುದು ಅಂತೇಳಿ ಬರ್ತಿ ಇದು ಎರಡನೇದು ಏನು ಬರ್ತದ ಅಂತ ಕೇಳಿದ್ರೆ ಮರು ಪರಿಶೀಲನೆ ಕಳಿಸುವ ಅಧಿಕಾರ ಅಂತ ಬರ್ತಿ ನೆಕ್ಸ್ಟ್ ಬರುವಂಥದ್ದು ತಿರಸ್ಕರಿಸುವ ಅಧಿಕಾರ ಅಂತೇಳಿ ಬರುತ್ತೆ ಇದನ್ನು ನಾವು ಅಬ್ಸಲ್ಯೂಟ್ ವೀಟೋ ಅಂತೇಳಿ ಕರಿತೀವಿ ಅಬ್ಸಲ್ಯೂಟ್ ವಿಟೋ ಅಂತ ಕರಿತೀವಿ ನೆಕ್ಸ್ಟ್ ಅಬ್ಸಲ್ಯೂಟ್ ವಿಟೋವನ್ನ ನಿರಾಂಕುಶ ವಿಟೋ ಅಂತೇಳಿ ಕರಿತೀವಿ ಒಂದು ಮಸೂದೆಯನ್ನು ತಿರಸ್ಕಾರ ಮಾಡುವ ಅಧಿಕಾರ ಯಾರಿಗಿರ್ತೈತಿ ಅಂತ ಕೇಳಿದ್ರೆ ರಾಷ್ಟ್ರಪತಿಗಿರುತ್ತೆ ಅಲ್ಲಿ ರಾಷ್ಟ್ರಪತಿಗಳು ಎರಡು ಸಂದರ್ಭದಲ್ಲಿ ಒಂದು ಮಸೂದೆಯನ್ನು ತಿರಸ್ಕಾರ ಮಾಡ್ಬೋದು ಮಸೂದೆಗಳ ಮೇಲೆ ತಿರಸ್ಕಾರ ಮಾಡುವ ಅಧಿಕಾರ ರಾಷ್ಟ್ರಪತಿಗೆ ಯಾವ ಯಾವ ಮಸೂದೆಯನ್ನು ತಿರಸ್ಕಾರ ಮಾಡ್ತಾರೆ ಅಂತ ಯಾರ ಸಂದರ್ಭದಲ್ಲಿ ತಿರಸ್ಕಾರ ಮಾಡ್ತಾರೆ ಅಂತ ಕೇಳಿದ್ರೆ ಒನ್ನೇದು ರಾಷ್ಟ್ರ ಪತಿಗಳು ಆ ಮಸೂದೆ ಏನಾದ್ರು ಖಾಸಗಿ ಮಸೂದೆ ಆಗಿತ್ತಂದ್ರೆ ಖಾಸಗಿ ಮಸೂದೆ ಆಗಿತ್ತಂದ್ರೆ ಫಸ್ಟ್ ಆಫ್ ಆಲ್ ನೋಡ್ರಿ ಖಾಸಗಿ ಮಸೂದೆ ಅಂತೇಳಿ ಬಂದಾಗ ಮಸೂದೆಯಲ್ಲಿ ಎರಡು ವಿಧ ಒಂದು ಸರ್ಕಾರಿ ಮಸೂದೆ ಅಂತ ಬರುತ್ತೆ ಇನ್ನೊಂದು ಖಾಸಗಿ ಮಸೂದೆ ಅಂತ ಬರುತ್ತೆ ಸರ್ಕಾರಿ ಮಸೂದೆ ಅಂದ್ರೆ ಒಬ್ಬ ಮಂತ್ರಿ ಅಥವಾ ಒಬ್ಬ ಮಂತ್ರಿ ಮಂಡನೆ ಮಾಡ್ತಾ ಇದ್ದಂದ್ರೆ ಅದನ್ನ ಸರ್ಕಾರಿ ಮಸೂದೆ ಅಂತ ಕರಿತೀವಿ ಅಥವಾ ಸರ್ಕಾರಿ ಮಸೂದೆ ಅಂತೇಳಿ ಕೂಡ ಕರಿಬಹುದು ಇನ್ನೊಂದು ಮಸೂದೆ ಖಾಸಗಿ ಮಸೂದೆ ಅಂತ ಬರುತ್ತೆ ಮಂತ್ರಿಯನ್ನು ಹೊರತುಪಡಿಸಿ ಮಂತ್ರಿಯನ್ನು ಹೊರತುಪಡಿಸಿ ಸಂಸತ್ತಿನ ಒಬ್ಬ ಸದಸ್ಯ ಮಂಡನೆ ಮಾಡ್ತಾ ಇದ್ದಂದ್ರೆ ಅದನ್ನು ನಾವು ಖಾಸಗಿ ಮಸೂದೆ ಅಂತ ಹೇಳಿ ರಾಷ್ಟ್ರಪತಿಗಳು ಯಾವ ಮಸೂದೆಯನ್ನು ತಿರಸ್ಕಾರ ಮಾಡಬಹುದು ಅಂತ ಕೇಳಿದ್ರೆ ಒಂದೇದು ಖಾಸಗಿ ಮಸೂದೆಯನ್ನು ತಿರಸ್ಕಾರ ಮಾಡಬಹುದು ಅಲ್ಲಿ ಸದಸ್ಯರು ಮಸೂದೆಯನ್ನು ಮಂಡಿಸಿದರೆ ಖಾಸಗಿ ಮಸೂದೆ ಸದಸ್ಯ ಎಂ ಪಿ ಮಂಡನೆ ಮಾಡಿದ ಅಂದ್ರೆ ಅದನ್ನು ಖಾಸಗಿ ಮಸೂದೆ ಅಂತ ಹೇಳಿ ಕರಿತೀವಿ ಅದನ್ನು ತಿರಸ್ಕಾರ ಮಾಡ್ತಾರೆ ಎರಡನೇದು ಹಳೆಯ ಸರ್ಕಾರ ಕಳುಹಿಸಿ ಮಸೂದೆಗಳನ್ನ ಅಂಗೀಕಾರ ಆಗಿದ್ದ ಆಗಿರದಿದ್ದರೆ ಅಥವಾ ನೂತನ ಮಂತ್ರಿ ಮಂಡಲ ಅವುಗಳನ್ನು ತಿರಸ್ಕರಿಸುವಂತೆ ಸಲಹೆ ನೀಡದಿದ್ದರೆ ಅವಾಗ ರಾಷ್ಟ್ರಪತಿಗಳು ತಿರಸ್ಕಾರ ಮಾಡಬಹುದು ನೋಡ್ರಿ ಒಂದು ಸರ್ಕಾರ ಈಗ ಅಧಿಕಾರದಾಗಿತ್ತು ಆ ಸರ್ಕಾರದ ಅವಧಿ ಕೊನೆಗೊಳ್ತತಿ ಆ ಅಧಿಕಾರ ಸರ್ಕಾರ ಒಂದು ವೇಳೆ ವಿಸರ್ಜನೆ ಆಯ್ತು ಅಂದ್ರೆ ಅವಾಗ ಸರ್ಕಾರ ಒಂದು ಮಸೂದೆಯನ್ನು ರಚನೆ ಮಾಡಿತ್ತು ಆ ಮಸೂದೆಯನ್ನ ರಾಷ್ಟ್ರ ಅದು ಅಲ್ಲೇ ಲೋಕಸಭೆಯಲ್ಲಿ ಇತ್ತು ನೆಕ್ಸ್ಟ್ ಬಂದಿರುವಂಥ ಬಂದಿರುವಂಥ ರಾಷ್ಟ್ರಪತಿ ಕಳಿಸಿರುವಂಥ ಮಸೂದೆ ಅಲ್ಲೇ ಉಳ್ಕೊಂಡಿತ್ತು ನೆಕ್ಸ್ಟ್ ಚುನಾವಣೆ ಅನ್ನೋದು ಮತ್ತೊಂದು ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಆವಾಗ ರಾಷ್ಟ್ರಪತಿಗಳಿಗೆ ಮಂತ್ರಿಮಂಡಲ ಏನು ಸಲಹೆ ಮಾಡ್ಬೋದು ಅಂದ್ರೆ ಆ ಹಿಂದಿನ ಸರ್ಕಾರ ಕಳಿಸಿರುವಂಥ ಮಸೂದೆಯನ್ನು ರಾಷ್ಟ್ರಪತಿಗಳಿಗೆ ತಿರಸ್ಕಾರ ಮಾಡು ಅಂತ ಹೇಳ್ಬೋದು ಅವಾಗ ಕೂಡ ರಾಷ್ಟ್ರಪತಿಗಳೇನು ಮಾಡ್ಬೋದ್ರೆ ಅದನ್ನು ತಿರಸ್ಕಾರ ಮಾಡ್ಬೋದು ಅದು ಖಾಸಗಿ ಮಸೂದೆ ಅಂತ ಕೂಡ ತಿರಸ್ಕಾರ ಮಾಡ್ತಾರೆ ಇತ್ತಂದ್ರೆ ಬಿ ತಿರಸ್ಕಾರ ಮಾಡ್ಬೋದು ಅಥವಾ ಅದು ಹಿಂದಿನ ಸರ್ಕಾರ ಒಪ್ಪಿಕೊಟ್ಟ ಒಂದು ಮಸೂದೆ ಆಗಿತ್ತು ರಾಷ್ಟ್ರಪತಿ ನೆಕ್ಸ್ಟ್ ಬಂದಿರುವಂತಹ ಸರ್ಕಾರಕ್ಕೆ ಬೇಡ ಆಗಿತ್ತು ಅಂದ್ರೆ ರಾಷ್ಟ್ರಪತಿ ಏನ್ ಮಾಡಿದ್ರೆ ತಿರಸ್ಕಾರ ಮಾಡೋದು ಅಂತ ಹೇಳಿ ಬರುತ್ತೆ ಇದು ಸಂವಿಧಾನದ ಒಂದೂರ ಹನ್ನೊಂದನೇ ವಿಧಾನವಯ ವಿಟೋ ಅಧಿಕಾರಗಳು ಅದರೊಳಗೆ ಅಪ್ರೂವಲ್ ವಿಟೋ ಅಂತ ಬರುತ್ತೆ ನೆಕ್ಸ್ಟ್ ಸೂಪರ್ ವಿಟೋ ಅಂತ ಬರುತ್ತೆ ನೆಕ್ಸ್ಟ್ ಇನ್ನೊಂದು ನಿರಂಕುಶ ಅಬ್ಸುಟ್ ವಿಟೋ ಅಂತ ಬರುತ್ತೆ ಸೂಪರ್ ವಿಟೋ ಸಸ್ಪೆನ್ಸ್ ವಿಟೋ ಅಂತ ಹೇಳಿ ಕರಿತೀವಿ ಇಷ್ಟು ಒಂದೂರ ಹನ್ನೊಂದನೇ ವಿಧಿ ಅನ್ವಯ ರಾಷ್ಟ್ರಪತಿ ಅಂಕಿತ ಹಾಕುವ ಅಧಿಕಾರ ಅಂತ ಬರುತ್ತೆ ನೆಕ್ಸ್ಟ್ ಬರುವಂಥ ಅದೇ ಶಾಸನಿ ಅಧಿಕಾರದೊಳಗ ನೆಕ್ಸ್ಟ್ ಬರುವಂತ ಅಧಿಕಾರ ಅದೇ ವಿಟೋ ಅಧಿಕಾರದೊಳಗ ಬರುವಂಥ ವಿಟೋ ಅಧಿಕಾರ ಕಾಯ್ದಿರಿಸುವ ವಿಟೋ ಅಂತೇಳಿ ಬರ್ತೀವಿ ಕಾಯ್ದಿರಿಸುವಂಥ ವಿಟೋ ಅಂತ ಬರ್ತಿ ಅದನ್ನು ಪಾಕೆಟ್ ವಿಟೋ ಅಂತೇಳಿ ಕರ್ತೀವಿ ಅದನ್ನು ಪಾಕೆಟ್ ವಿಟೋ ಅಂತೇಳಿ ಕರ್ತೀವಿ ರಾಷ್ಟ್ರಪತಿಗಳಿಗೆ ಸಂಸತ್ತು ಒಂದು ಮಸೂದೆಯನ್ನು ಅಂಗೀಕಾರ ಮಾಡಿ ರಾಷ್ಟ್ರಪತಿಗಳಗಡೆ ಬಂದಾಗ ರಾಷ್ಟ್ರಪತಿಗಳು ಆ ಮಸೂದೆಗೆ ಒಪ್ಪಿಗೆಯನ್ನು ಕೊಡದೆ ಮರು ಪರಿಶೀಲನೆಗೆ ಕಳಿಸದೆ ಅಥವಾ ತಿರಸ್ಕಾರವನ್ನು ಮಾಡದೆ ಏನು ಹೇಳದೆ ಆ ಮಸೂದೆಯನ್ನು ತಮ್ಮ ಹತ್ತಿರನೇ ಇಟ್ಕೊಂಡು ಕೂಡುವ ಅಧಿಕಾರ ಯಾರಿಗಿರ್ತೈತಿ ಅಂತ ಕೇಳಿದ್ರೆ ರಾಷ್ಟ್ರಪತಿಗಾಗಿರತ್ತೆ ನೋಡ್ರಿ ರಾಷ್ಟ್ರಪತಿಗಳ ಬಳಿ ಸಹಿಗಾಗಿ ಒಂದು ಬಂದಿರುವಂಥ ಒಂದು ಮಸೂದೆಯನ್ನು ನಿರೀಕ್ಷ ಅವಧಿಯವರೆಗೆ ತನ್ನ ಬಳಿ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳದೆ ಇಟ್ಟುಕೊಳ್ಳುವಂಥ ಅಧಿಕಾರ ರಾಷ್ಟ್ರಪತಿಗಳಿಗಿರ್ತೈತಿ ಈ ಪಾಕೆಟ್ ವಿಟೋ ಮೂಲಕ ರಾಷ್ಟ್ರಪತಿಗಳು ಒಂದು ಮಸೂದೆಯನ್ನು ಎಷ್ಟು ಅವಧಿ ಬೇಕಾದರೂ ಅಷ್ಟು ಅವಧಿವರೆಗೆ ತಮ್ಮ ಬಳಿಯನ್ನೇ ಇಟ್ಕೊಳ್ಬೋದು ಸ್ಪರ್ಧಾರ್ಥಿಗಳೇ ಇಷ್ಟು ರಾಷ್ಟ್ರಪತಿಗಳ ಬಗ್ಗೆ ಸಾಮಾನ್ಯವಾಗಿ ಮಾಹಿತಿ ನೋಡಿದಿರಿ ರಾಷ್ಟ್ರಪತಿಗಳ ಒನ್ನೇ ಅಧಿಕಾರ ಕಾರ್ಯ ಶಾಸನೀಯ ಅಧಿಕಾರವನ್ನು ನೋಡಿದಿರಿ ಇಷ್ಟು ಶಾಸನೀಯ ಅಧಿಕಾರಗಳು ರಾಷ್ಟ್ರಪತಿಗಳ ಸಂಸತ್ತೊಳಗಡೆ ಚಲಾಯಿಸುವ ಅಧಿಕಾರವನ್ನು ಶಾಸನೀಯ ಅಧಿಕಾರ ಹೇಳಿ ಕರ್ತಿದೆ ನಿಮಗೆ ಈ ವಿಷಯದ ಮೇಲಲ್ಲಿ ಏನಾದರೂ ಸಂದೇಹಗಳಿದ್ರ ಇದ್ದು ಅಂದರೆ ನೀವು ನಮ್ಮ ಟೆಲಿಗಾಮ್ ಗ್ರೂಪನ್ನು ಜಾಯಿನ್ ಆಗ್ಬೋದು ಅಲ್ಲಿ ಐ ಸಿ ರೇವಣಯ್ಯ ಸರ್ ಅಂತೇಳಿ ಬರ್ತೀವಿ ಐ ಸಿ ರೇವಣಯ್ಯ ಸರ್ ಅಂಥೇಳಿ ನೀವೇನು ಮಾಡ್ಬೋದು ಅಂತ ಕೇಳಿದ್ರೆ ಆ ಟೆಲಿಗ್ರಾಮ್ ಗ್ರೂಪನ್ನು ಜಾಯ್ನ್ ಆಗ್ಬೋದು ಈ ಟೆಲಿಗ್ರಾಮ್ ಗ್ರೂಪಿಗೆ ನೀವೇನು ಮಾಡ್ಬೋದ್ರಿ ಜಾಯ್ನ್ ಆಗ್ಬೋದು ಈ ಹೇಳಿರುವಂಥ ವಿಷಯದ ಬಗ್ಗೆ ನಿಮಗೇನಾದರೂ ಸಂದೇಹಗಳಿದ್ರೆ ಈ ಗ್ರೂಪಿಗೆ ಜಾಯಿನ್ ಆರಿ ಅಲ್ಲಿ ನಿಮಗೆ ಅಲ್ಲಿ ನೋಟ್ಸು ಮತ್ತು ಅಲ್ಲಿ ಸಂದೇಹಗಳಿದ್ರೆ ಡೌಟನ್ನು ಕ್ಲಿಯರ್ ಮಾಡ್ತೀವಿ ಥ್ಯಾಂಕ್ ಯು ಧನ್ಯವಾದಗಳು